Super bro. Presented by Ren. ಸಡನ್ ಆಗಿ ಹೊರಗಡೆ ಬಂದು ಫುಲ್ ಅರೇಂಜ್ಮೆಂಟ್ ಮಾಡಿದ್ರು. Balloons and cake and a lot of decoration, bubble maker, adella itto. So we were very happy. Arjun, smile. Your daughter will be so happy. ಅರ್ಜುನನಿಗೆ ಯಾರು ಎಷ್ಟೇ ಸಮಾಧಾನ ಮಾಡಿದ್ರೂ ಶಾಂತವಾಗದೇ ಇರುವುದಕ್ಕೆ ಕಾರಣ ಅವನ ಮಗಳ ಮೊದಲ ಹುಟ್ಟುಹಬ್ಬ. ಹಾಯ್ ಅರ್ಜುನ್, ಮಗುವಿನ ಮೊಗವು ತಂದೆಗೆ ಚಂದ, ಮಗುವಿನ ಹುಟ್ಟು ತಂದೆಗೆ ಅಂದ. ಈ ದಿನ ನಿನ್ನ ಮಗುವಿನ ಹುಟ್ಟುಹಬ್ಬ. ಈ ಶೋನಲ್ಲಿ ಇರುವ ಕಾರಣ ನೀನು ನಿನ್ನ ಮಗುವಿನ ಜೊತೆ ಆಚರಿಸಲು ಆಗುತ್ತಿಲ್ಲ. ನಮ್ಮ ಕಾರ್ಯಕ್ರಮದ ಮೂಲಕ ನಿನ್ನ ಆಸೆಯನ್ನು ಈಡೇರಿಸಲು ಪ್ರಯತ್ನ ಪಟ್ಟವು, ಆದರೆ ಸಾಧ್ಯವಾಗಲಿಲ್ಲ. ನಿನ್ನ ಪುಟ್ಟ ಕಂದಮ್ಮನ ರಂಗು ಹಚ್ಚೋಕೆ ಇಷ್ಟು ದೊಡ್ಡ ಬಳಗದ ನಿನ್ನ ಕಂದಮ್ಮನ ಲೈಫ್ ಸೂಪರ್ ಆಗಿರಲಿ ಅಂತ ವಿಶ್ ಮಾಡೋಕೆ ಈ ಸಣ್ಣ ಸೆಲೆಬ್ರೇಷನ್. ಮೊದಲೇ ಮಿಸ್ ಮಾಡಿಕೊಳ್ತಿದ್ದ ಮನಸ್ಸಿಗೆ ಮಡದಿಯ ಧ್ವನಿ ಕೇಳಿದ್ದೆ ತಡ. ಹೃದಯ ತುಂಬಿ ಬಂದಾದ್ರೂ ಮಾತು ಮಾತ್ರ ಬರ್ತಾನೇ ಇಲ್ಲ. ಅವಾಗ್ಲೂ ಅವ್ನು ನನ್ ಮುಖ ನೋಡ್ತಿದ್ದೀನಿ ಅರ್ಜುನ್ದು, ಅವಾಗ್ಲೂ ಅವ್ನ್ ಹ್ಯಾಪಿನೆಸ್ ಇಲ್ಲ. ಇನ್ನೂ ಅಳ್ತಿದ್ದಾನೆ, ಇನ್ನೂ ಅಳ್ತಿದ್ದಾರೆ. ಎಷ್ಟೇ ಕಠೋರ ಮನಸ್ಸಾದ್ರೂ, ಮಾತು ಎಷ್ಟೇ ನಿಷ್ಠುರ ಆದ್ರೂ, ಕರುಳ ಬಳ್ಳಿಗಳಿಗೆ ಸೋಲುವ ಹೃದಯದ ಚಮತ್ಕಾರವೇ ಬೇರೆ. ಆ ವೈಟ್ ಫ್ರಾಕು, ಕ್ಯೂಟ್ ನಗು, ತುಂಬಾ ಖುಷಿ ಆಯ್ತು ಎಲ್ರಿಗೂ. ಮಗು ನೋಡಿ, ಆ ವಾತಾವರಣನೇ ಫುಲ್ ಚೇಂಜ್ ಆಗೋಯ್ತು. ಆ ಮಗು ಬಂದಿದ್ರಿಂದ ಎಲ್ರಿಗೂ ತಮ್ಮ ಮೊಮ್ಮಕ್ಕಳು ಮನೆದ್ದೆಲ್ಲ ನೆನಪಾಯ್ತು. ಕೇಕ್ ಹಚ್ಚಿದ್ದಾಯ್ತು, ತುಂಬಾ ಚೆನ್ನಾಗಿತ್ತು ಪರಿ ಬರ್ಡೇ. ಕುಟುಂಬದವರನ್ನ ಮತ್ತೆ ಮನೆಗೆ ಬೀಳ್ಕೊಟ್ಟ ಜಾಲಿ ಜೂನಿಯರ್ ಅರ್ಜುನನಿಗೆ ತಾನು ಒಂಟಿ ಅನ್ಸಿದ್ರು, ಲೈಫ್ ಸೂಪರ್ ಗುರು ಮನೆಯಲ್ಲಿ ಮಾತ್ರ ಅವನು ಒಂಟಿಯಲ್ಲ. ಬ್ಲೂ ಟೀಮ್ ಅಂಡ್ ರೆಡ್ ಟೀಮ್ ಗೆ ಶುಭಾಶಯಗಳು. ಇಂದು ವಾರದ ಕೊನೆಯ ದಿನ, ಅಂದರೆ ಎಲಿಮಿನೇಷನ್ ನಡೆಯುವ ದಿನ. ಎಲ್ಲರೂ ತಮ್ಮ ನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಕೂಡಲೇ ನಿಮ್ಮ ತಂಡದ ಯೂನಿಫಾರ್ಮ್ ಧರಿಸಿ ಸಿದ್ಧರಾಗಿ ಲೈಫ್ ಸೂಪರ್ ಗುರು. ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ವಿ ನಾನು ಮತ್ತೆ ನಮ್ಮ ಬ್ಲೂ ಟೀಮ್ ಇದನ್ ಗೆಲ್ಲೇಬೇಕು ಅಂತ. ನಾವು ಲೊಕೇಶನ್ಗೆ ರೀಚ್ ಆದ್ವಿ. ಸಂಗೀತ ಅವತ್ತು ಲೈನ್ ಅಪ್ ಅಲ್ಲಿ ಇರುವಾಗಲೇ ಅವರು ತಲೆ ಸುತ್ತಿ ಕೆಳಗಡೆ ಬಿದ್ದು ಹೋಗ್ಬಿಟ್ರು. ಟಾಸ್ಕ್ಗು ಮುಂಚೆನೆ ಪ್ರಜ್ಞೆ ತಪ್ಪಿ ಬಿದ್ದಿರೋ ಸಂಗೀತಾ ಭಟ್ನ ನೋಡಿ ಸೀನಿಯರ್ಸ್ ಹಾಗೂ ಜೂನಿಯರ್ ಗಳೆಲ್ಲ ಶಾಕ್ ಆಗಿದ್ದಾರೆ. ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನಲ್ಲಿ ಹೋದ ಸಂಗೀತಾ ಭಟ್ ಲೈಫ್ ಸೂಪರ್ ಗುರುಗೆ ಕೊಟ್ಟಿರೋ ಹೊಸ ತಿರುಗು. ನಮಸ್ಕಾರ ಕರ್ನಾಟಕ, ಹಾಯ್ ಬೆಂಗಳೂರು, ವೆಲ್ಕಮ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು
ಜನರೇಷನ್ ಗಳ ವಾರ್. ದೊಡ್ಡವರು ಚಿಕ್ಕವರು ಅಂತ ಶುರುವಾದ ಮಹಾಯುದ್ಧಕ್ಕೆ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಕೊಟ್ಟು ಈಗ ಎರಡೂ ಜನರೇಷನ್ ಗಳು ಮಿಕ್ಸ್ ಆಗಿರೋ ಎರಡೂ ಟೀಮ್ ಗಳು ಈ ವಾರದ ಕೊನೆ ಟಾಸ್ಕ್ ಗೆ ಸಜ್ಜಾಗಿದ್ದಾರೆ. ಬ್ಲೂ ಟೀಮ್ ಅವರು ಆಕಾಶಕ್ಕೆ ಏಣಿ ಹಾಕ್ತಾ ಇದ್ದಾರೆ, ರೆಡ್ ಟೀಮ್ ಅವರು ಪ್ರಳಯಕ್ಕೆ ದೋಣಿ ಬಿಡ್ತಾ ಇದ್ದಾರೆ. ಬೆಂಡಾಗಿದ್ದ ಸೂಪರ್ ಸೀನಿಯರ್ ಜಾಲಿ ಜೂನಿಯರ್ಸ್ ಜೊತೆ ಸೇರ್ಕೊಂಡು ಬೆಂಕಿ ಚಂಡಿಂತರ ಆಗಿದ್ದಾರೆ. ಮೊಂಡಾಗಿದ್ದ ಜಾಲಿ ಜೂನಿಯರ್ಸ್ ದೊಡ್ಡವ್ರ ಜೊತೆ ಸೇರ್ಕೊಂಡು ಗೆಲುವಿನ ದಂಡು ಕಟ್ತಾ ಇದ್ದಾರೆ. ಕಷ್ಟಾನಷ್ಟಗಳನ್ನು ಮೀರಿ ಮತ್ತೆ ನಾವು ಬಂದು ನಿಂತಿರೋದು ಶಾಕ್ ಶುಕ್ರವಾರದ ಹಾದಿಯಲ್ಲಿ. ಈ ಶುಕ್ರವಾರ ಯಾರ ಶುಕ್ರ ದಶೆಗೆ ಕನ್ನ ಬೀಳುತ್ತೋ, ಯಾರ ಪಾಲ್ಗೆ ಈ ಶುಕ್ರವಾರ ಕಡೇ ದಿನ ಆಗುತ್ತೋ ನೋಡೋ ಟೈಮ್ ಇದು. ಲೈಫ್ ಉಳಿಸ್ಕೊಳಕ್ಕೆ ಲೈಫ್ ಗಳಿಸ್ಕೊಳಕ್ಕೆ ಬ್ಲೂ ಮತ್ತೆ ರೆಡ್ ಟೀಮ್ ಮತ್ತೊಮ್ಮೆ ಎದುರಾಗ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ. ಬನ್ನಿ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಏನಾರ ಹೇಳೋ ಲೈಫ್. ಟೀಮ್ ರೆಡ್ ಅಂಡ್ ಬ್ಲೂ ಹೇಗಿದ್ದೀರಾ? ಫಸ್ಟ್ ಸೂಪರ್. ಅಲ್ಲ ಇಲ್ಲಿ ಬರಕ್ ಮುಂಚೆನೆ ಸಂಗೀತ ತಲೆ ಸುತ್ತ ಬಿದೋದ್ರು ಪಾಪ. ಟಾಸ್ಕ್ ಏನು ಅಂತ ಗೊತ್ತಿಲ್ಲದೇನೆ. ರೆಡ್ ಟೀಮ್ ಎಸ್ ಬಾಸ್. ಏನಪ್ಪ ಕ್ಯಾಪ್ಟನ್, ಏನಾಯ್ತು ಸಂಗೀತ? ಮನೆಗೆ ಬಂದಾಗ್ಲಿಂದ ಅವ್ರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ ಅಂತ ಅಂತಿದ್ರು. ಸೊ ಸ್ವೆಲ್ಲಿಂಗ್ ಬರೋದು ತಲೆಲಿ, ಒಂದೊಂದ್ಸತಿ ಬ್ಲರ್ ಆಗಿ ಕಾಣಿಸುತ್ತೆ, ಕಾಣಿಸ್ತಿಲ್ಲ ಅಂದ್ಬಿಟ್ಟು ಮಲ್ಕೊಂಬಿಡೋರು, ಅದೆಲ್ಲ ಆಗ್ತಿತ್ತು. ಸೊ ಇವಾಗ ಅಲ್ಲಿ ನಿಂತ್ಕೊಂಡಾಗ ನೋಸ್ ಇಂದ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಸರ್. ನಾವು ಕೂತಿದ್ವಿ, ಸೊ ನನ್ನ ಕ್ರೂ ಮೆಂಬರ್ಸ್ ನ ಕರೆಯೋಷ್ಟರಲ್ಲಿ ಅವ್ರಿಗೆ ನಾನಾ ತಪ್ಪಿ ಅನ್ಕಾನ್ಶಿಯಸ್ ಆದ್ರು ಸರ್. ಏನ್ ಮಾಡ್ತೀರಾ ಈಗ, ಎಂಟೇ ಜನ ಆಗೋದ್ರಲ್ಲ. ವಿಲ್ ಫೈಟ್ ಸರ್, ವಿಲ್ ಫೈಟ್ ಫೈಟ್. ಎಸ್ ಸರ್, ಎಸ್ ಸರ್. ಸೊ ಸಂಗೀತ ಅವ್ರಿಗೆ ಮೆಡಿಕಲ್ ಅಟೆನ್ಷನ್ ಸಿಕ್ಕಿದೆ, ಹಾಸ್ಪಿಟಲ್ ಕಳ್ಸಿದೀವಿ, ಅವ್ರೀಗ ಸೇಫ್ ಕಸ್ಟಡಿಲಿ ಇದ್ದಾರೆ. ಆದಷ್ಟು ಬೇಗ ಬಂದ್ರೆ ಈ ಗೇಮ್ಗೆ ಅವ್ರನ್ನ ಸೇರಿಸ್ಕೋಬಹುದು, ಅವ್ರು ಆಡುವಂತ ಸ್ಥಿತಿಲಿ ಇದ್ರೆ, ಇಲ್ಲದ್ರೆ ನೀವು ಟೀಮ್ ಆಗಿ ಹೋರಾಡಬೇಕಾಗತ್ತೆ. ಎಸ್ ಸರ್, ವಿಲ್ ಡೂ ಸರ್. ರೆಡಿನಾ? ಎಸ್ ಸರ್. ಓಕೆ ಸರ್. ಇನ್ನೊಂದು ನೋಟಿಸ್ ಮಾಡಿದ್ರ? ಇಲ್ಲ. ಏನು ಸೂರ್ಯಂಗಿನ್ನ ಇವತ್ತು ಅರ್ಜುನ ಜೋರಾಗಿ ಮಿಂಚ್ತಾ ಅವ್ನು. ಯಾಕಪ್ಪ? ಏನ್ ಅರ್ಜುನ ಸೀಕ್ರೆಟ್? ನೀವ್ ಹೇಳ್ಬೇಕು ಸರ್. ಅಯ್ಯೋ, ಮಕ್ಕದಲ್ಲಿ ಕಳೆ ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ, ಬೆಂಗಿತ್ತು ರಾತ್ರಿ ಸೆಲೆಬ್ರೇಷನ್. ಬಹುಶಃ ನಾನು ಆಚೆ ಕಡೆ ಇದ್ದಿದ್ರು ಕೂಡ ನಾನು ಈ ಶೋ ಅಲ್ಲಿ ಇಲ್ದೇ ಇದ್ದಿದ್ರು ಕೂಡ ಅಷ್ಟು ಚೆನ್ನಾಗಿ ನಾ ಸೆಲೆಬ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಸೂಪರ್. ಯಾಕಂದ್ರೆ ಇಷ್ಟು ಜನ ಸೀನಿಯರ್ಸ್, ಇಷ್ಟು ಜನ ತಾತ ಅಜ್ಜಿರು, ಇಷ್ಟು ಜನ ಸ್ನೇಹಿತರು, ಅಷ್ಟು ಜನದ ಕ್ರೂ ಮಧ್ಯದಲ್ಲಿ, ಅದು ಅಲ್ಲದೆ ಸಲ್ಲದಕ್ಕೆ ನಿಮ್ಮಿಬ್ರು ಬ್ಲೆಸ್ಸಿಂಗ್ಸ್. ಸೊ ಇಷ್ಟು ಜನದ ಆಶೀರ್ವಾದ ಖಂಡಿತವಾಗ್ಲು ಸರ್. ನಾನಾಗಿದ್ರು ಕೂಡ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಬಿಟ್ಟರೆ ಇಷ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿರೋ ಈ ಎಲ್ಲ ಫ್ಯಾಮಿಲಿಗಳ ಮಧ್ಯದಲ್ಲಿ ನನ್ನ ಮಗಳು ಬರ್ಡೇನ ನಾನು ಡೆಫಿನೆಟ್ ಆಗಿ ಸೆಲೆಬ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಖಂಡಿತವಾಗ್ಲೂ ನಿಜ. ಇನ್ನೊಂದು ಮಜಾ ಗೊತ್ತಾ, ನಿನ್ನ ಮಗು ಈಗ ಸೆಲೆಬ್ರಿಟಿ ಆಗೋಯ್ತಪ್ಪ. ಯಾರ್ಗ ಅದೃಷ್ಟ ಇದೆಯೋ ಇಲ್ವೋ ಗೊತ್ತು, ನಮ್ಗಂತೂ ಯಾವಾಗ ಇಷ್ಟು ವರ್ಷ ಆದ್ಮೇಲೆ ನಾವೆಲ್ಲ ಟಿವಿಲಿ ಬಂದಿದ್ದು, ನಿಮ್ ಮಗು ಏನ್ ಅದೃಷ್ಟ ಮಾಡಿದೆ, ಮೊದಲನೇ ವರ್ಷದ ಬರ್ತ್ಡೇನ ಇಡೀ ಕರ್ನಾಟಕ ಜನತೆ ಮುಂದೆ ಸೆಲೆಬ್ರೇಟ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಂತ ಅದೃಷ್ಟ ಸರ್, ಸೂಪರ್. ನಮ್ಗಳು ಇದೇ ನೀವು ಉಕ್ಕೋಬೇಕು. ಇವತ್ತು ಶಾಕ್ ಶುಕ್ರವಾರ, ಸೊ ಡಬಲ್ ಧಮಾಕ ಟಾಸ್ಕ್ ರೆಡಿನಾ? ಎಸ್ ಬಾಸ್. ಟಾಸ್ಕ್ ನ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಮುಂಚೆ ಶಿಲ್ಪ ದಯವಿಟ್ಟು ನಿಮ್ ಬಾಯ್ ಫ್ರೆಂಡ್ ನ ನಮ್ ಕೈಲಿ ಕೊಡಿಮ. ಮೊದಲನೇ ಟಾಸ್ಕ್ ಏನಪ್ಪ ಅಂದ್ರೆ, ಇವರಲ್ಲೇ ಬನ್ನಿ ಒಂದ್ ನಿಮಿಷ, ಎಲ್ಲರೂ ನಮ್ ತರ ಕೈ ಹಿಡ್ಕೊಳ್ಳಿ. ಕೈ ಹಿಡ್ಕೊಂತಿರ್ಗದ ಇಲ್ಲೇನ್ ಕೈ ಹಿಡ್ಕೊಂತಿರ್ತಾರ ಅದೆಲ್ಲ ಯೋಚನೆ ಬಂತು. ಎಲ್ಲಿದ್ದೀರಾ? ಈ ಕಡೆ ಬಂದಿದೆ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಆಡಿರುವಂತಹ ಆಟ, ಬಹುತೇಕ ಜನ ಆಡಿರ್ತಾರೆ ಇದನ್ನ, ಗಿರಿಗಿಟ್ಲೆ ಅಂತ ಕರೀತಾರೆ. ಖುಷಿ ಪಟ್ಟಿರ್ತೀರಿ, ಅದೇ ಖುಷಿನ ಮತ್ತೆ ರೀಕ್ರಿಯೇಟ್ ಮಾಡೋ ಟೈಮ್ ಬಂದಿದೆ. ಆ ಟಾಸ್ಕ್ ಏನಂದ್ರೆ ಗಿರಿಗಿಟ್ಲೆ ಟಾಸ್ಕ್. ಈ ಆಟಕ್ಕೆ ಒಂದು ಮಾಡರ್ನ್ ಟಚ್ ಕೊಟ್ಟು ಒಂದು ಸೆಟಪ್ ರೆಡಿ ಮಾಡಿದೀವಿ. ಅದರ ಹೆಸರೇ ಗಿರಿಗಿಟ್ಲೆ. ಕಾಣಿಸ್ತಾ ಇದೆಲ್ಲ, ಇದೇ ಗಿರಿಗಿಟ್ಲೆ. ರೂಲ್ಸ್ ಏನಪ್ಪ ಅಂದ್ರೆ, ಒಂದೊಂದು ಟೀಮ್ ಇಂದ ಒಬ್ಬೊಬ್ರು ಬಂದು ಈ ಗಿರಿಗಿಟ್ಲೆ ಮೇಲೆ ಕೂತ್ಕೋತೀರಾ. ನಿಮಗೆ ಸೇಫ್ಟಿಗೋಸ್ಕರ ಒಂದು ವೆಲ್ಕ್ರೋ ಬೆಲ್ಟ್ ಅನ್ನ ಕೊಟ್ಟಿದೆ, ನಿಮ್ಮ ಸೊಂಟಕದನ್ನ ಕಟ್ಟತ್ತೆ. ನೀವು ಕಂಬನ್ ಹಿಡ್ಕೋತೀರಾ, ಆ ವೆಲ್ಕ್ರೋ ಬೆಲ್ಟ್ ಅನ್ನ ಕಂಬ ಮತ್ತು ನಿಮ್ಮನ್ನು ಸೇರಿಸಿ ಕಟ್ಟಲಾಗತ್ತೆ. ಓಕೆ? ಈ ಒಂದು ಗಿರಿಗಿಟ್ಲೆಗೆ ಈ ಬುಗುರಿಗೆ ಯಾವ ರೀತಿ ಚಾವಟಿ ಇರುತ್ತೆ ಆ ರೀತಿ ಒಂದು ಚಾವಟಿನ ನಾವು ಕಟ್ಟಿದ್ದೀವಿ. ಆಪೋನೆಂಟ್ ಟೀಮ್ ಅವರು ಒಬ್ಬೊಬ್ರು ಬಂದು, ಅಂದ್ರೆ ಬ್ಲೂ ಟೀಮ್ ಇಂದ ರೆಡ್ ಟೀಮ್ ಕಡೆ ಹೋಗಿ ಹಗ್ಗ ಹಿಡ್ಕೊಂಡು ಎಳಿತೀರಾ, ಅಂಡ್ ಅದೇ ತರ ರೆಡ್ ಟೀಮ್ ಅವರು ಬ್ಲೂ ಟೀಮ್ ಕಡೆ ಬಂದು ಹಗ್ಗ ಹಿಡ್ದು ಎಳಿತೀರಾ. ಅಂದ್ರೆ ಬ್ಲೂ ಟೀಮ್ ಅವರು ಕೂತಿದ್ರೆ ರೆಡ್ ಟೀಮ್ ಅವರು ಹಗ್ಗ ಎಳಿತೀರಾ, ರೆಡ್ ಟೀಮ್ ಅವರು ಕೂತಿದ್ರೆ ಬ್ಲೂ ಟೀಮ್ ಅವರು ಹಗ್ಗ ಎಳಿತೀರಾ. ಕ್ಲಿಯರ್? ಹಗ್ಗವನ್ನ ಸಂಪೂರ್ಣವಾಗಿ ಎಳೆದ ಮೇಲೆ ಗಿರಿಗಿಟ್ಲೆ ತಿರುಗಕ್ ಶುರುವಾಗುತ್ತೆ. ಗಿರಿಗಿಟ್ಲೆ ನಿಂತ ಮೇಲೆ 10 ಸೆಕೆಂಡ್ಗಳಲ್ಲಿ ಕೆಳಗಡೆ ಇಳಿದು ಮುಂದೆ ಕಾಣುವ ಆ ಮರದ ದಿಮ್ಮಿ ಮೇಲೆ ನಡೆಯಕ್ ಶುರು ಮಾಡ್ತೀವಿ. ನಡುವೆ ಏನಾದ್ರೂ ಕಾಲು ನೆಲಕ್ಕೆ ಟಚ್ ಆದ್ರೆ ಮತ್ತೆ ಮರದ ದಿಮ್ಮಿನ ಮೊದಲಿಂದ ಹತ್ತೀರ. ಯಾರು ಮೊದಲು ಗುರಿ ಮುಟ್ತಾರೋ ಅವ್ರಿಗೆ ಒಂದು ಪಾಯಿಂಟ್ ಸಿಗುತ್ತೆ.
ಅಕಸ್ಮಾತ್ ಎರಡೂ ತಂಡದವರು ಒಟ್ಟಿಗೆ ಈ ಟಾಸ್ಕ್ ಅನ್ನು ಮುಗಿಸಿದ್ರೆ ಆಗ ಟೈಮ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಟೋಟಲ್ ಆಗಿ 8 ರೌಂಡ್ ಇರುತ್ತೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸೂಪರ್ ಸೀನಿಯರ್ಸ್ ಗಿರ್ಗಿಟ್ಲೆ ಮೇಲೆ ಕೂತ್ಕೊಂಡ್ರೆ ಜೂನಿಯರ್ಸ್ ಆಪೋನೆಂಟ್ ಟೀಮ್ ಇಂದ ಒಬ್ಬ ಜೂನಿಯರ್ ಬಂದು ಅದನ್ನ ಹೇಳಿತಾರೆ. ಇಟ್ ವಾಸ್ ಲೈಕ್ ಮ್ಯಾಡ್ನೆಸ್. ಆಬ್ವಿಯಸ್ಲಿ ಆಪೋಸಿಟ್ ಟೀಮ್ ಬಂದು ಹೇಳಿತಾರೆ ಅಂದ್ರೆ ಅದೇ ಚಾನ್ಸ್ ಅಲ್ಲೋ ಅವ್ರಿಗೆ ಬಂದ್ ಯೋ ಐ ನನ್ ಬೆವ್ರಕ್ ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಐ ವಾಸ್ ವೆರಿ ಟೆನ್ಸ್. ಯೋಗಿ ಈಗ ಇವ್ರ ಕಡೆ 10 ಜನ ಭರ್ತಿ ಇದಾರೆ. ಹೌದು, ರೆಡ್ ಟೀಮ್ ಅಲ್ಲಿ 4 ತಂಡ ಇರೋದು. ಸಿದ್ದಿಯಮ್ಮ ಸಿದ್ದಾಪುರಕ್ಕೆ ಹೋದ್ರು, ಸಂಗೀತ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಈಗ ಇದಕ್ಕೆ ಏನು ಉತ್ತರ? ಓಕೆ ಗುರುಗಳೇ, ನೀವೇನೋ ಕೇಳಿದ್ರಿ ಈ ಕಡೆ ಹೆಂಗೋ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನೇನ್ ಡಿಸೈಡ್ ಮಾಡಿದೆ ಅಂದ್ರೆ ಬ್ಲೂ ಟೀಮ್ ಅಲ್ಲಿ ಸೂಪರ್ ಸೀನಿಯರ್ ಒಬ್ರು ಕೂರ್ತಾರೆ. ಓಕೆ, ಈಗ ಯಾವ ಸೂಪರ್ ಸೀನಿಯರ್ ಕೂರ್ತಾರೆ? ಚಕ್ರವರ್ತಿ ಸರ್. ಓಕೆ ನೈಸ್. ಈಗ ಶುರುವಾಗತ್ತೆ ನಿಮ್ಮ 1 ನಿಮಿಷದ ಸ್ಟ್ರಾಟಜಿ ಟೈಮ್. ಈಗ ಶುರುವಾಗತ್ತೆ ನಿಮ್ಮ 1 ನಿಮಿಷದ ಸ್ಟ್ರಾಟಜಿ ಟೈಮ್. ಕೆಂಪು ಡೇಂಜರ್ ಆದ್ರೂ ಲೈವ್ ಸೂಪರ್ ಗುರುನಲ್ಲಿ ಬ್ಲೂ ಕೂಡ ಡೇಂಜರ್. ನಮ್ ಕಡೆ ಒಂದು ಅಡ್ವಾಂಟೇಜ್ ಇರೋದೇನು ಅಂದ್ರೆ ಸ್ಪೀಡ್ ಆಗಿ ಇಳಿಬೇಕು ಸುಷ್ಮಾ. ಅದು ನಿಲ್ತಾ ಇದೆ ಅಂದಾಗ ಕಂಡ್ಬಿಟ್ಟು ಏನು ಅಷ್ಟೊಂದು ಫಾಸ್ಟ್ ಆಗಿ ಏನು ಹೋಗ್ಬೇಡಿ, ಕಾನ್ಸಂಟ್ರೇಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಒಂದು 3-4 ಸ್ಟೆಪ್ಸ್ ಸ್ಲೋ ಮಾಡಿ, ಆಮೇಲೆ ಸ್ವಲ್ಪ ಪಿಕಪ್ ಮಾಡೋಣ ಸ್ಪೀಡ್. ಎರಡು ಟೀಮ್ನವರು ಯುದ್ಧಕ್ಕೆ ಬಿದ್ರು ಸರಿ, ಪ್ರೀತಿಗೆ ಬಿದ್ರು ಸರಿ, ಹಸಿದ ಹೆಬ್ಬುಲಿಗಳೇ. ಟಾಸ್ಕ್ ಏನು ಅಂತ ಗೊತ್ತಾಗಿರೋ ಈ ಸಮಯದಲ್ಲಿ ಅಖಾಡಕ್ಕೆ ನುಗ್ಗಿ ಗಿರಿಗಟ್ಲೆ ತಿರ್ಸೋದಷ್ಟೇ ಕೆಲಸ. ಒಂದು ನಿಮಿಷದ ಸ್ಟ್ರಾಟಜಿ ಟೈಮ್ ಮುಕ್ತಾಯಗೊಂಡಿದೆ. ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡಕ್ ಇಷ್ಟಪಡ್ತೀವಿ. ಈ ಕಡೆಯಿಂದ ಶರತ್ ಬೆಲ್ಟ್ ಬಿಚ್ಚೋದು ಮತ್ತು ಕಂಟೆಸ್ಟೆಂಟ್ ನ ಅಟೆಂಡ್ ಮಾಡೋ ಕೆಲಸ. ಅದ್ ಮಾಡಿದ ನಂತರ ಮತ್ತೆ ವಾಪಸ್ ಹೋಗಿ ಅಲ್ಲೇ ನಿಲ್ಬೇಕು. ಓಕೆ ಸರ್. ಈ ಕಡೆ ಕಿರಣ್ ಬಂದು ಬೆಲ್ಟ್ ನ ಬಿಚ್ಚೋದು ಮತ್ತು ಬೆಲ್ಟ್ ಹಾಕೋದನ್ನ ಮಾಡ್ತಾರೆ, ಮತ್ತೆ ಅಲ್ಲೇ ಹೋಗಿ ನಿಲ್ತಾರೆ. ಮಿಕ್ಕೋರ್ ಯಾರು ಕೂಡ ಒಳಗಡೆ ಬರೋ ಹಾಗಿಲ್ಲ. ಕ್ಲಿಯರ್? ಯೆಸ್ ಬಾಸ್. ಓಕೆ, ಈಗ ಆಟ ಶುರು ಮಾಡೋ ಸಮಯ. ಬ್ಲೂ ಟೀಮ್ ಇಂದ ಯಾರು ಬರ್ತಾ ಇದ್ದೀರಾ? ದೇವಮ್ಮ. ದೇವಮ್ಮ ಅವ್ರು ಬರ್ತಾ ಇದಾರೆ. ಸೂಪರ್. ರೆಡ್ ಟೀಮ್ ಕಡೆಯಿಂದ ಯಾರು ಬರ್ತಾ ಇದ್ದಾರೆ? ರಾಮಪ್ಪ ಸರ್. ರಾಮಪ್ಪ ಅವರು. ಸೂಪರ್, ಬನ್ನಿ. ಕೈಯನ್ನ ಬಿಗಿಯಾಗಿ ಹಿಡ್ಕೊಂಡು ಬಾಡಿ ಸ್ವಲ್ಪ ಹಿಂದ್ಗಡೆಗೆ ವಾಲ್ಕೊಂಡಿರೋ ತರ ಬಿಗಿಯಾಗಿ ಕೂತ್ಕೋಬೇಕು ಅಂತೇಳಿ ಸ್ಟ್ರಾಟಜಿ ಮಾಡಿತ್ತು. ರಾಮಪ್ಪ ಅವರ ಹಗ್ಗನ ಎಳೆಯೋಕೆ ಯಾರು ಬರ್ತಾ ಇದ್ದೀರಾ ಬ್ಲೂ ಟೀಮ್ ಇಂದ? ಶಿಲ್ಪ. ಹಾಗೆ ದೇವಮ್ಮ ಅವ್ರು ಕೂತಿರೋ ಹಗ್ಗನ ಎಳೆಯೋಕೆ ರೆಡ್ ಟೀಮ್ ಇಂದ ಯಾರು ಬರ್ತಾ ಇದ್ದೀರಾ? ಅಭಿ, ಬಾಬು. ಅಭಿ ರೆಡಿ? ಬಾಸ್. ಶಿಲ್ಪ ರೆಡಿ? ಯಸ್. ನಿಮ್ಮ ಲೈಫ್ ಗೇಮ್ ಈಗ ಶುರು ಆಗುತ್ತೆ. 3-2-1. ಹಗ್ಗ ಹೇಳಲಿಕ್ಕೆ ಯಾವಾಗ ಸ್ಟಾರ್ಟ್ ಆಯ್ತೋ, ನಮ್ಮ ತಲೆ ಎಲ್ಲೋಯ್ತೋ, ಮನ್ಸು ಎಲ್ಲೋಯ್ತೋ, ಏನು ಗೊತ್ತಾಗ್ಲಿಲ್ಲ. ಆಕಾಶ ಭೂಮಿ ಒಂದೇ ಆಗ್ಬಿಡುತ್ತೆ. ಕಾಲೊಂದ್ ಕಡೆ ಊರ್ತು, ಕೊತ್ತು ಬೇರೆ ಹಿಂಗ ಆಗೋಯ್ತು, ಅದಕ್ಕೆ ಭಯನೇ ಆಗೋಗಿತ್ತು. ನಾನು ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಇಳಿದವನೇ. ಪ್ರಿವಿಯಸ್ ಡೈರೆಕ್ಷನ್ ಅಲ್ಲಿ ಒಂದ್ 2-3 ರೌಂಡ್ ಹೊಡೆದೆ. ಹಂಗೂ ಸ್ವಲ್ಪ ವ್ಯಾಲೆನ್ಸ್ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಕೆಳಗಡೆ ಇಳಿಸಿದ್ರು, ಇಳಿಸೋದು ಇಟ್ಕೊಂಡೆ ಒಂಥರ ತಲೆ ಗರ 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 ಸುತ್ತಂಗ ಆಯ್ತಾ ಇತ್ತು. ಅವರು ಮತ್ತು ದೇವಮ್ಮ ಅವರು ಎಕ್ಸ್ಟ್ರಾಡಿನರಿ ಆಗಿ ಆಟ ಆಡಿದ್ದಾರೆ. ದೇವಮ್ಮರೆ, ಸ್ಟಾರ್ಟಿಂಗ್ ಅಲ್ಲಿ ಗಿರಿಗಿರಿಗಿರ ಅಂತ ತಿರುಗಿ ನಿಂತ ಮೇಲೆ ರಾಮಪ್ಪ ಅವ್ರಿಗೆ ಈಕ್ವಲ್ ಆಗಿ ಹೋಗ್ಬಿಟ್ರಿ ನೀವು. ಆಲ್ಮೋಸ್ಟ್ ಅರ್ಧ ಮುಕ್ಕಾಲ್ ದಾಟ್ಬಿಟ್ಟು ಬಿದ್ದೋಗ್ಬಿಡಲ್ಲ ಕೆಳಗೆ. ಯಾಕೆ ಚಿರುತ್ತಾ ಇತ್ತು ಕಾಲು ಒಂದ್ ಸ್ವಲ್ಪ ಆಯ್ತಿತ್ತು. ನಿಮ್ದೇನ? ಓಕೆ, ರಾಮಪ್ಪ ಅವ್ರು ಇಳಿದ ತಕ್ಷಣ ಉಲ್ಟಾ ತಿರುಗ್ತಾ ಇದ್ರು. ಯಾಕೆ ಸರ್? ಅದ ಉಲ್ಟಾ ಡೈರೆಕ್ಷನ್ ಅಲ್ಲಿ ಸುತ್ತಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಬೇಗ. ಆದ್ರೆ ಮೊದಲನೇ ರೌಂಡ್ ಅಲ್ಲಿ ರೆಡ್ ಟೀಮ್ ಅವರು 1 ಪಾಯಿಂಟ್ ಅನ್ನು ಸಂಪಾದನೆ ಮಾಡಿದ್ದಾರೆ. ಈಗ ರೆಡ್ ಟೀಮ್ ಇಂದ ಗಿರ್ಗಿಟ್ಲೆ ಮೇಲೆ ಕೂತ್ಕೊಳ್ಳಕ್ ಬರ್ತಿರೋದು ಯಾರು? ಕೃಷ್ಣಾನಂದ. ಬನ್ನಿ ಬನ್ನಿ. ಬ್ಲೂ ಟೀಮ್ ಇಂದ ಗಿರ್ಗಿಟ್ಲೆ ಮೇಲೆ ಕೂರಕ್ಕೆ ಯಾರು ಬರ್ತಾ ಇದ್ದೀರಾ? ಸೀನಿಯರ್ಸ್ ಇಂದ್ರಮ್ಮ ಅವರ. ಸೂಪರ್, ಬನ್ನಿ ಇಂದ್ರಮ್ಮ ಅವರ. ಟೈಮ್ ಸ್ಟಾರ್ಟ್. 3-2-1.
ಏನಪ್ಪ ಇಷ್ಟು ಸ್ಟ್ರಾಂಗ್ ಮ್ಯಾನು ಈ ತರ ತಿರುಗಿಸಿದ್ರೆ ನನ್ನ ಗತಿ ಏನು ಅಂತ ಯೋಚನೆ ಮಾಡಿದೆ. ರೋಪಲ್ಲಿ ಹತ್ಕೊಂಡು ಫುಲ್ ತೂರಾಡ್ಕೊಂಡು ಒಳ್ಳೆ 90 ಕ್ವಾರ್ಟರ್ ಹೊಡೆದಂಗೆ ಆಡ್ತಿದ್ರು. ಹಿಂಗೆ ಹಿಂಗೆ ಅನ್ಕೊಂಡು ಒಂದಷ್ಟು ಮುಂದೆ ಬಂದು ಧವಾಗ್ನೇ ಬಿದ್ದೋದ್ರು. ಮರದ ತೊಲೆ ಮೇಲೆ ಹತ್ತಬೇಕಾದ್ರೆ ಕಾಲು ತುಂಬಾ ಜಾರ್ತಾ ಇತ್ತು, ಬಾಡಿ ಬ್ಯಾಲೆನ್ಸ್ ಆಗ್ಲಿಲ್ಲ. ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಏನ್ ಅನಿಸ್ತು ಇಲ್ಲಿ ಹಿಡ್ಕೊಂಡು ಕೂತಿದ್ರಿ ತಲೆ? ಏನು ಆಗ್ಲಿಲ್ಲ ಸರ್, ಸುಮ್ನೆ. ಏನು ಉಲಿ 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 ಅಂದ್ರು ಏನು ಇಲ್ಲ ಸರ್. ಗೆದ್ರಲ್ಲ ಅದಕ್ಕೆ ರೀಸನ್ ಕೊಡ್ತಾ ಇಲ್ಲ ಅವರು. ಯಾರು ಸೋತಿದ್ರೆ 10 ರೀಸನ್ ಕೊಟ್ಟಿರೋ? ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಟೈಮ್. ಯಾವ ರೀಸನ್ ಕೊಡದೆ ಕೃಷ್ಣಾನಂದ ಅವರು ಅವ್ರ ಟೀಮ್ಗೆ ಒಂದ್ ಪಾಯಿಂಟ್ ನ ಶೇಖರಣೆ ಮಾಡ್ಕೊಟ್ಟಿದ್ದಾರೆ. ಹೊಡಿರಿ ಅಂಡ್ ಡಬಲ್. ರೆಡ್ ಟೀಮ್ 2 ಪಾಯಿಂಟ್, ಬ್ಲೂ ಟೀಮ್ 0. ಓಕೆ, ಇನ್ನು 6 ಜನ ಇದ್ದಾರೆ. ನೋ ಪ್ರಾಬ್ಲಮ್. ಓಕೆ, ಈಗ ಗಿರ್ಗಿಟ್ಲೆ ಮೇಲೆ ಕೂರಕ್ಕೆ ಯಾರು ಬರ್ತಾ ಇದಾರೆ ಬ್ಲೂ ಟೀಮ್ ಇಂದ? ಫರ್ನಾಂಡಿಸ್. ಫರ್ನಾಂಡಿಸ್ ಸರ್, ಬನ್ನಿ ಸರ್. ರೆಡ್ ಟೀಮ್ ಇಂದ ಯಾರು ಬರ್ತಾ ಇದಾರೆ? ಶರತ್, ಕ್ಷಮಮ್ಮ, ಬನ್ನಿ. ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಆರಾಮು, ಮುಗೀತು, ನಿಂತೆ, ನಿಂತೋಗಿದೆ. ನಿಮ್ಗೆ ಅನುಕೂಲ ಆಗಿದೆ ಕ್ಷಮಮ್ಮ, ಆರಾಮ ನಡೆ. ಇಳಿದ ತಕ್ಷಣ ನಾನು ನಿಂತ್ಕೊಳಕ್ ಆಗ್ತದೆ, ಇಡೀ ಭೂಮಿನ ತಿರುಗಿದ ಹಾಗೆ ಆಗ್ತಾ ಇತ್ತು. ಅದೋ ಅದೋ ಕ್ಷಮಮ್ಮ, ಅದೋ ಮೊದಲೇ ಸೂಪರ್ ನಡಿಗೆ. ನಾನು ಕೆಜ್ಜೆ ಹೋಗೋದು ಬೀಳ್ತಾ ಇದ್ದೆ, 3-4 ಕೆಜ್ಜೆ ಹೋಗೋದು ಬೀಳ್ತಾ ಇದೆ. ನನಗೆ ರ್ಯಾಂಪ್ ಮೇಲೆ ನಡೆಯಕ್ಕೆ ಆಗಲಿಲ್ಲ. ಫಸ್ಟ್ ಪಾಯಿಂಟ್ ನಿಮ್ ಬ್ಲೂ ಟೀಮ್ ಸಂಪಾದನೆ ಮಾಡ್ಕೊಟ್ಟಿದ್ರಿ. ಒಂದ್ಸತಿ ನಗಿ ಸರ್. ನಮಗೆ ಇಂತ ಪ್ರಾಬ್ಲಮ್ ಇಲ್ಲ, ನಾವು ಮಾಡೆಲ್ಲ ಮಾಡಿದ್ವಿ. ಅಷ್ಟು ಮಾತಾಡಲ್ಲ, ಪ್ರಾಬ್ಲಮ್ ಇಲ್ಲ. ಕ್ಷಮಾ ಅವರೇ, ಏನಾಯ್ತು? ತಿರುಗಿಸಿದಾಗ ಏನ್ ತ್ರಾಸ ಆಗ್ಲಿಲ್ಲ, ಅದ್ರದ್ದು ಉಪಯೋಗ ತಗೊಳ್ಳಿಲ್ಲ. ನೀವು ಅದ್ರ ಉಪಯೋಗ ತಗೋಬೇಕಿತ್ತು, ತಗೋಬೇಕಿತ್ತು. ಮೊಟ್ಟ ಮೊದಲನೇದಾಗಿ ಬ್ಲೂ ಟೀಮ್ ಒಂದು ಪಾಯಿಂಟ್ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನೀವು ಕಾರಣ ಆಗಿದ್ದೀರಿ. ಸೊ ಈಗ ಬ್ಲೂ ಟೀಮ್ ಇಂದ ನೆಕ್ಸ್ಟ್ ಯಾರು ಬರ್ತಿದ್ದೀರಾ? ನಮ್ಮ ರೆಡ್ ಟೀಮ್ ಇಂದ ಗಿರಿಟ್ಲೆ ಮೇಲೆ ಕುತ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ. ಕೊನೆಯಲ್ಲಿ ಮಿಕ್ಕಿದ್ ನಾನು ಮತ್ತೆ ಆ ಕಡೆ ಟೀಮಿಂದ ಅರ್ಜುನ್, ಇವಾಗ ಅವನು ಇಲ್ಲ ನಾನು ಚಚ್ಚಾಣ ಅಂದ್ಬಿಟ್ಟು ರೆಡಿ ಆದ. ಎಳಿಬೇಕು, ಎಳ್ದಿ ಇನ್ನೊಂದ್ಸಲಿ ಅವ್ರು ಅಲ್ಲಿಂದ ಎಳ್ದಿ ಸುಧಾರಿಸ್ಕೊಳಕ್ಕೂ ಆಗ್ಬಾರ್ದು, ಆ ಮಟ್ಟಿಗೆ ಎಳಿಬೇಕು ಅನ್ನೋದಂತೂ ಮೈಂಡ್ ಅಲ್ಲಿ ಇತ್ತು. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. 3, 2, 1. ಒಂದ್ ಕಡೆ ಎಳ್ದೋಗ್ ನಾನು ಅಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ ಅವ್ರನ್ನ ನೋಡಿ ತಲೆ ಸುತ್ತಿತ್ತು. ಕೈ ಮಾತ್ರ ಕಂಬದ ಮೇಲಿತ್ತು, ಇಡೀ ಬಾಡಿ ಫ್ಯಾನ್ ತರ ತಿರುಗ್ತಾ ಇದ್ರು ಅವರು. ಫುಲ್ ಶಾಕ್. ಭೋಜಮ್ಮ ಅವರು ಒದ್ಲಾಡ್ದಿಯಾರ, ತೇಲಾಡ್ದಿಯಾರ ಆ ಗಾಳಿಲಿ. ಬೆಲ್ಟ್ ಬಿಚ್ಚಿದ ಮೇಲೆ ಅವರು ನಿಂತ್ಕೊಂಡ್ಬಿಟ್ಟು ಒಂದ್ ಸೆಕೆಂಡ್ ರ್ಯಾಂಪ್ ಮೇಲೆ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಸ್ಪಿರಿಟ್ ನೋಡ್ಬಿಟ್ಟು ನಂಗೆ ಸಖತ್ ಖುಷಿ ಆಯ್ತು. ಭೋಜಮ್ಮ ಅವ್ರ ಪಾಪ ವಾಪಸ್ ಬಂದು ಕಾಲ್ ನೋವು ಕಾಲ್ ನೋವು ಆಗ್ತಿಲ್ಲ ಆಗ್ತಿಲ್ಲ ಅಂತ ಬಿದ್ದೋದ್ರು. ಗಿರಿಗಿಟ್ಲೆ ಸುತ್ತಿದ ಕಾಲ್ ತೆಗೆದುಕೊಂಡು ಕೆಳಗೆ ಬಿದ್ದಿದ್ದ ಭೋಜಮ್ಮನವರು ಕಾಲ್ ನೋವಿನಿಂದ ಮತ್ತೆ ಕೆಳಗೆ ಬಿದ್ದಾಗ ಫಸ್ಟ್ ಏಡ್ ಮಾಡಲಾಯಿತು. ಮಲ್ಕಿಸಾದ್ಮೇಲೆ ಆ ಕಡೆ ಕಡೆ ತಿರುಗಾಕ್ತಿರ್ಲ, ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಚಾಡ್ತಿದ್ದಾರೆ, ನೋಡಕ್ ಆಗ್ತಿರ್ಲ, ಒಂಥರ ಕಣ್ಣಲ್ಲಿ ಹಂಗೆ ನೀರು ತುಂಬ್ಕೊಂತ ಇತ್ತು.
ಫಸ್ಟ್ ಏಡ್ ನ ನಂತರವೂ ಸುಧಾರಿಸಿಕೊಳ್ಳದೇ ಇರುವ ಕಾರಣ ಭೋಜಂನವರನ್ನ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕಳಿಸಲಾಯಿತು. ನೋಡೋಣ ಈ ಸಲ ಹಾಕಿ ಸಚಿನ್ನ ಘಾಟಿ ಸೌಮ್ಯನ ಬನ್ನಿ ಪುಷಾಂತಗಳೆ. ಎಲ್ಲೋ ಒಂದ್ ಕಡೆ ಭಯ ಇತ್ತು, ಯಾಕೆಂದ್ರೆ ಸಚಿನ್ ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಸಚಿನ್ ರೆಡಿ? ಯಸ್ ಬಾಸ್. ಸೌಮ್ಯ ರೆಡಿ? ಹಾ ಸರ್. ಓಕೆ ಹಗ್ಗ ಇಟ್ಕೊಳ್ಳಿ. ಬ್ಲೂ ಟೀಮ ರೆಡ್ ಟೀಮ ನೋಡಬಿಡೋಣ. ನಿಮ್ ಟೈಮ್ ಇನ್ನ 3, 2, 1. ನನಗೆ ಬಂದು ಫರ್ನಾಂಡಿಸ್ ಅವ್ರು ಹೇಳಿದ್ರು 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 ನನಗೆ ನಿಮ್ಮಲ್ಲಿ ಸುತ್ತಾ ಇದೆ ತಲೆ. ಆಗೋಯ್ತು ಆಗೋಯ್ತು ಚಿನ್ನ ಆಗೋಯ್ತು ಚಿನ್ನ ಆಗೋಯ್ತು ಚಿನ್ನ ಹೋಗ್ತೀನ ಆರಾಮಾಗಿ 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 ರಿಲ್ಯಾಕ್ಸ್. ಇಳಿದೇನೋ ಕರೆಕ್ಟ್ ಆಗಿ ಇಳಿದೆ, ಫುಲ್ ಜೋಶ್ ಅಲ್ಲೇ ಇಳಿದೆ, ಇಳ್ಬಿಟ್ಟು ರ್ಯಾಂಪ್ ಹತ್ರ ಹೋದೆ. ರಿಲ್ಯಾಕ್ಸ್ ಮಾಡು ಸಚಿನ್. ಒಂದ್ ಕೈಕಾಲೆಲ್ಲ ಶೇಕ್ ಆಗ್ತಾ ಇತ್ತು, ಮೇಲ್ ಹತ್ತವನು ಮತ್ತೆ ಕೆಳಗ್ ಬೀಳೋನು, ಮೇಲ್ ಹತ್ತವನು ಕೆಳಗ್ ಬೀಳೋನು. ಸೌಮ್ಯ ಸೂಪರ್ ಸೂಪರ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಸೌಮ್ಯ. ನಾನ್ ಹೋಗ್ಬಿಟ್ಟೆ, ನನ್ ಫುಲ್ ಖುಷಿ ಆಗ್ಬಿಡ್ತು, ಯಾಕೆಂದ್ರೆ ಸಚಿನ್ ಮುಂದೆ ನಾನ್ ವಿನ್ ಆದ್ನಲ್ಲ ಅಂತೇಳಿ. ಸೌಮ್ಯ ಏನಮ್ಮ ಹಂಗ ಹೋಗ್ಬಿಟ್ಟೆ? ನಂಗೆ ಅಲ್ಲಿ ಕಾಣ್ತಾನೆ ಇರ್ಲಿಲ್ಲ ಸರ್ ಸ್ಟಾರ್ಟಿಂಗು, ಆಮೇಲೆ ಸ್ವಲ್ಪ ಮೆಂಟಲಿ ಇದ್ ಮಾಡ್ಕೊಂಡೆ, ಫುಲ್ ಕಾನ್ಶಿಯಸ್ ಅದ್ರ ಮೇಲೆ ಹೋದೆ, ಅದನ್ನೇ ನೋಡ್ಕೊಂಡು ಸ್ಟ್ರೈಟ್ ಹೋಗ್ಬಿಟ್ಟೆ. ಅದನ್ನೇ ಕ್ಷಮಮ್ಮ, ತುಂಬಾ ಎಫರ್ಟ್ ಹಾಕಿದ್ದೀರಿ, ವಂಡರ್ಫುಲ್. ಆದ್ರೆ ಸಚಿನ್ ಒಂದು ಸ್ಪೆಷಲ್ ಈ ಕಡೆ ನೋಡಮ್ಮ, ಇಲ್ಲಿ ನಾಲ್ಕಡಿ ಮುಂದೆ 6 ಅಡಿ. ಹಾ ಸಚಿನ್, ಎಕ್ಸಾಕ್ಟ್ ಆಗಿ ಏನಾಯ್ತು? ಆ ಕಡೆ ಸ್ವಲ್ಪ ಸ್ಲೋ ಇದ್ದಿದ್ದರಿಂದ ಅವ್ರು ಬೇಗ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಎದ್ಬಿಟ್ಟು ಬೇಗ ಹೋಗ್ಬೇಕು ಅಂತ ಇದ್ ಮಾಡಿದೆ. ಆಕ್ಚುಲಿ ಇದು ಫಿಸಿಕಲ್ ಮಾತ್ರ ಅಲ್ಲ, ಸೈಕಲಾಜಿಕಲ್ ಗೇಮ್ ಕೂಡ. ಸೊ ಹಾಗಾಗಿ ಒಂದು ಡೌನ್ ಫಾಲ್. ಓಕೆ ಓಕೆ, ಈಗ ಟೋಟಲ್ ಆಗಿ ಬ್ಲೂ ಟೀಮ್ಗೆ 3 ಪಾಯಿಂಟ್ ಅಂಡ್ ರೆಡ್ ಟೀಮ್ಗೆ 2 ಪಾಯಿಂಟ್, 1 ಪಾಯಿಂಟ್ ಕಮ್ಮಿ ಇದೆ ನಿಮ್ಗೆ. ಅಂಡ್ ಬ್ಲೂ ಟೀಮ್ ನೀವು ಲೀಡ್ ಅಲ್ಲಿ ಇದ್ದೀರಾ, ಈ ಲೀಡ್ ನ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ಅಡ್ವಾಂಟೇಜ್ ಇದೆ. ಓಕೆ ಓಕೆ, ಬ್ಲೂ ಟೀಮ್ ಇಂದ ಶಿಲ್ಪಾ ಅವ್ರು ಬಂದಿದ್ದಾರೆ, ರೆಡ್ ಟೀಮ್ ಇಂದ ಶರತ್ ಅವ್ರು ಬಂದಿದ್ದಾರೆ. ಓಕೆ, ನಿಮ್ಮ ಪೊಸಿಷನ್ ತಗೊಳ್ಳಿ. ನನಗೆ ಬಂದ್ಬಿಟ್ಟು ಸೀಟ್ ಬೆಲ್ಟ್ ಆಗ್ತಾ, ನನಗೇನು ಫೀಲಿಂಗ್ ಇತ್ತು ಅಂದ್ರೆ ತಿರ್ಗೋ ಫೋರ್ಸ್ ನಾನು ಇಲ್ಲ, ಹಂಗೆ ಹಾರ್ಬಿಟ್ಟು ಹೋಗ್ಬಿಡ್ತೀನೋ. ಅದೇ ಹೇಳಿ, ಯಾರು ಬರ್ತಾ ಇರೋದು? ಶಿಲ್ಪಾ ವರ್ಸಸ್ ಸುಷ್ಮಾ, ಶರತ್ ವರ್ಸಸ್ ಜಟ್ಟಿ ಮನೆ. ನಿಮ್ಮ ರೌಂಡ್ ಈಗ ಶುರು ಆಗುತ್ತೆ. 3, 2, 1. ಏನೇನ್ ಕಲ್ತ್ಕೊಂಡಿದ್ದೀನಿ, ಎಲ್ಲ ಮಂತ್ರ ಗುರುಕುಲ ಅಲ್ಲಿ ಕಲ್ತಿದ್ ಮಂತ್ರ, ಎಲ್ಲ ಮಂತ್ರನು ಹೇಳ್ತಿದ್ದೀನಿ ದೇವರೇ ಕಾಪಾಡು ಅಂತ. ಇಳಿಬೇಕಾದ್ರೆ ಆ ಬೆಲ್ಟ್ ಬಿಚ್ಚಕ್ ಯಾರಾದ್ರು ಬರ್ತಾರೆ ಅನ್ಬಿಟ್ಟು, ಇಲ್ಲ ಬಿಚ್ಚ್ಬಿಟ್ಟು 2 ಸೆಕೆಂಡ್ ಅಲ್ಲಿ ನಿಂತ್ಕೊಂಡ್ಬೇಕು ಅಂತ ಡಿಸೈಡ್ ಆಗಿದೆ. ಜಂಪ್ ಮಾಡಿದ ತಕ್ಷಣ ಫುಲ್ ನಾನ್ ಮಾತ್ರ ನಿಂತ್ಕೊಂಡಿದ್ದೀನಿ, ಒಳ್ಳೆ 3D ಮೂವಿ ನೋಡ್ದಂಗ ಅನ್ಸ್ಬಿಡ್ತು. ಬ್ಯಾಲೆನ್ಸೇ ಆಗ್ತಿಲ್ಲ, ಕಾಲಲ್ಲಿ ಬ್ಯಾಲೆನ್ಸೇ ಸಿಗ್ತಿಲ್ಲ ನನ್ಗೆ. ಏನ್ ಮಾಡೋದು, ಆ ಕಡೆ ಹೋಗೋದ ಈ ಕಡೆ ಹೋಗೋದ? ಇವಾಗ ನನ್ಗೆ ಒಂದೇ ಒಂದು ಇದೇನು ಅಂದ್ರೆ ಆ ರ್ಯಾಂಪ್ ಏನಿದೆ, ಆ ರ್ಯಾಂಪ್ ನ ಒಂದು ನೋಡ್ಬೇಕು. ಆ ಕಡೆ ಬೇರೆ ಕ್ಯಾಪ್ಟನ್, ನಾನು ಈ ಕಡೆ, ಸೊ ನನಗೂ ಸ್ವಲ್ಪ ಪ್ರೆಷರ್ ಇತ್ತು. ಅವಳು ನಾನು ಈಕ್ವಲ್ ಆಗಿದ್ದೀವಿ ಅಂತ ಇದ್ದಂಗೆ ಫಾಸ್ಟ್ ಆಗಿ ಓಡೋಗ್ಬಿಟ್ಟು ಮುಗಿಸ್ದೆ. ಮುಗಿಸಿದ ತಕ್ಷಣ ಆ ಕಡೆ ತಿರುಗಿದೆ, ಕಮ್ ಆನ್ ಡೂ ಇಟ್ ಅನ್ಬಿಟ್ಟು ಒಂದು ತೋರಿಸ್ದೆ. ನೀನ್ ಜಂಪ್ ಮಾಡ್ಬಿಟ್ಟಿದ್ರೆ ವಿನ್ ಆಗ್ಬಿಡ್ತಿದ್ದೆ. ಲೈಕ್ ಇನ್ನೊಂದ್ ಚಾನ್ಸ್ ಇತ್ತು ಪ್ರೂವ್ ಮಾಡಕ್ಕೆ ದ ಟೈಮ್ ಬೆಟರ್ ದೆನ್ ಹಿಮ್ ಅಲ್ವಾ ಅಂತ ಮನ್ಸಲ್ಲಿ ಒಂದಲ್ವಾ ಬೇಜಾರಾಯ್ತು. ಸೂಪರ್ ಸೂಪರ್ ಪರ್ಫಾರ್ಮೆನ್ಸ್ ಶರತ್, ವಂಡರ್ಫುಲ್. ಶಿಲ್ಪಾ ಸಖತ್ತಾಗಿ ಆಡಿದೆ, 2 ಸೆಕೆಂಡ್ ಅಲ್ಲಿ ನೀವು ಸೋತಿರೋದು, ವೆಲ್ ಡನ್. ಓಕೆ, ನೆಕ್ಸ್ಟ್ ಬ್ಲೂ ಟೀಮ್ ಇಂದ ಯಾರು ಬರ್ತಾ ಇದ್ದೀರಾ? ಕಿರಣ್. ಕಿರಣ್ ರೆಡ್ ಟೀಮ್ ಇಂದ ಅವೇ. ಟೇಕ್ ಯುವರ್ ಪೊಸಿಷನ್, ಬನ್ನಿ ಪೊಸಿಷನ್ ತಗೊಳ್ಳಿ. ರೆಡ್ ಟೀಮ್ ಇಂದ ಪಕ್ಕ ಇಳಿಯಕ್ ಯಾರು ಬರ್ತಾರೆ? ನಿಮಗೆ ಬೀಗ ಶುರು ಆಗುತ್ತೆ. 3, 2, 1. ಅದು 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 ರಾಮಪ್ಪ
ಸ್ಟಾರ್ಟಿಂಗು ಎರಡು ರೌಂಡು ಏನು ಅನ್ಸ್ಲಿಲ್ಲ, ಅದಾದ್ಮೇಲೆ ಅದು ಏನಾಯ್ತು, ನಾನು ಎಲ್ಲಿ ಬಿದ್ನೋ ಎಲ್ಲಿದ್ದೀನೋ ಅಂತಾನು ಅನ್ಸ್ ಗೊತ್ತಿಲ್ಲ ನನಗೆ. ರಾಮಪ್ಪ ಸರ್ ಅದ್ ಏನ್ ಹೇಳಿದ್ರೊಳ್ಳೆ ದನ ಹೇಳ್ದಂಗೆ, ನನ್ಗಂತೂ ಒಳ್ಳೆ ಮಿಕ್ಸಿಲಿ ಮೆಣಸಿನ್ಕಾಯಿ ಚಟ್ನಿ ಪುಡಿ ಆಡ್ಸಲ್ವ ಹಿಂಗೆ ಡರ್ರ ಅಂತ ಹಂಗಾಯ್ತು. ಫುಲ್ ಹಿಂಗೆ ರೊಟೇಟ್ ಹೊಡಿತಿದ್ದಾನೆ, ಎಲ್ಲಿ ಹೋಗ್ಬೇಕು ಎಲ್ಲಿ ನಿಂತಿದ್ದೀನಿ ಏನ್ ಮಾಡ್ಬೇಕು ಏನು ಅರ್ಥ ಆಗ್ತಿರ, ಈ ಕಡೆಯಿಂದ ಕಮನ್ ಕಿರಣ್ ಅಂತ ಏನು ಕಿರ್ಚಾಡ್ತಾವ್ರೆ. ಓಕೆ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ವಿರಾಟ್, ಅದಾದ್ಮೇಲೆ ಪ್ಲಾಟ್ಫಾರ್ಮ್ ನ ಒಂದೇ ಸರಿ ಎತ್ಕೊಂಡು ಸ್ಪೀಡ್ ಆಗಿ ನಡ್ಕೊಂಡು ಹೋದೆ. ಓವರ್ ಆಲ್ ಟಾಸ್ಕ್ ಅಲ್ಲಿ ನಂದೇನೆ ಶಾರ್ಟೆಸ್ಟ್ ಟೈಮಿಗೆ ಬಂದಿದ್ದು, 38 ಸೆಕೆಂಡ್ಸ್ಗೆ ಮುಗಿಸಿದ್ದೀನಿ. ಏನ್ ಟೈಟಲ್ ಕಾರ್ಡ್ ನೋಡ್ಬಿಟ್ಟು ನೀವು ಕ್ಲೈಮ್ಯಾಕ್ಸ್ ಹೇಳ್ಬಿಡಕ್ ಆಗುತ್ತಾ, ತಡ್ಕೋಬೇಕು. ಇದಾದ್ಮೇಲೆ ಇನ್ನೊಂದ್ ಟಾಸ್ಕ್ ಇದೆ, ಇವಾಗ ಇನ್ನೊಂದ್ ರೌಂಡ್ ಇದೆ, ಟೈ ಆಗುತ್ತೆ, ನಾವ್ ಆಡ್ತೀವಿ. ಓಹೋ ಬರ್ತಾ ಇರೋದ್ ಯಾರು ಗೊತ್ತಾ? ಕೋಟೆ ದೇವಮ್ಮ, ಧಾರವಾಡ ಶಮಮ್ಮ, ನೋಡೋಣ. ಓಕೆ ನಿಮ್ಮ ಗೇಮ್ ಈಗ ಶುರು ಆಗುತ್ತೆ. 3, 2, 1 ಸ್ಪಿನ್ನಿಂಗ್ ಸ್ಟಾರ್ಟೆಡ್. ನಾನು ಹೇಳಿದ್ದು ಒಂದು ಪ್ರೇಯರ್ ನನ್ನ ಮೈಂಡಲ್ಲಿ ಅಷ್ಟೇ, ಐ ವಾಸ್ ಜಸ್ಟ್ ಕಾಲಿಂಗ್ ಒನ್ ನೇಮ್, ಜೀಸಸ್ ಜೀಸಸ್ ಅಂತ. ಸ್ವಲ್ಪ ಸ್ಲೋ ಆಗಿ ಆರಾಮ್ಸೆ ನಡೀತಿದ್ದೆ, ಯಾಕಂದ್ರೆ ನಾನು ಮತ್ತೆ ಅರ್ಧ ದಾರಿಗೆ ಬಂದು ಬಿದ್ರೆ ತಿರ್ಗಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅಂತ. ಮೈಂಡ್ ಎಲ್ಲ ಐ ವಾಸ್ ಜಸ್ಟ್ ಪ್ರೇಯಿಂಗ್ ಫಿಂಗರ್ಸ್ ಕ್ರಾಸ್, ನಾನು ಐ ಹೋಪ್ ಈವನ್ ಬೈ ಹಾಫ್ ಅ ಸೆಕೆಂಡ್ ಆದ್ರೂ ಗೆದ್ದಿರ್ಬೇಕು ಅಂತ. ರಚನಾ ತಂದ್ಕೊಟ್ಟ ಪಾಯಿಂಟ್ ಇಂದ ಸ್ಕೋರ್ ಲೆವೆಲ್ ಆಗಿದೆ, ಅಂದ್ರೆ ಬ್ಲೂ ಟೀಮ್ 4, ರೆಡ್ ಟೀಮ್ 4. ಇವತ್ತು ಡಬಲ್ ಧಮಾಕ ಅಂತ ಮುಂಚೆನೆ ಹೇಳಿದ್ವಿ. ಸೊ ಎರಡು ಟೀಮ್ಗಳು 4-4 ಪಾಯಿಂಟ್ ತಗೊಂಡಿರೋದ್ರಿಂದ ನೆಕ್ಸ್ಟ್ ಟಾಸ್ಕ್ ಡಿಸೈಡ್ ಮಾಡುತ್ತೆ ಇವತ್ತಿನ ವಿನ್ನರ್ ಯಾರು ಅಂತ. ಕ್ಲಿಯರ್? ಯೆಸ್ ಬಾಸ್. ಇನ್ ಯಾಕ್ತಡ ಬನ್ನಿ, ನೆಕ್ಸ್ಟ್ ಸೆಟಪ್ ಗೋಣ. ಎರಡನೇ ಚಾಲೆಂಜ್ ರೆಡಿನಾ? ಯೆಸ್ ಬಾಸ್. ಗಿರ್ಗಿಟ್ಲೆ ಟಾಸ್ಕ್ ಅಲ್ಲಿ ಎರಡು ಟೀಮ್ ನವರು ಅಂದ್ರೆ ರೆಡ್ ಅಂಡ್ ಬ್ಲೂ ಇಬ್ರು 4-4 ಪಾಯಿಂಟ್ ನ ತಗೊಂಡಿದ್ದೀರಾ. ಸೊ ಅಲ್ಲಿ ಟೈ ಆಗಿದೆ, ಯಾರು ವಿನ್ನರ್ ಯಾರು ಲೂಸರ್ ಅಂತ ಡಿಸೈಡ್ ಮಾಡೋ ಚಾಲೆಂಜ್ ಈಗ ನಿಮ್ ಮುಂದೆ ಇದೆ. ಈ ಟಾಸ್ಕ್ ನ ಈ ಚಾಲೆಂಜ್ ನ ಹೆಸರು ಭುಜಬಲದ ಪರಾಕ್ರಮ. ನಿಮ್ಮ ಭುಜಬಲದ ಪರಾಕ್ರಮನ ಟೆಸ್ಟ್ ಮಾಡೋ ಅಂತ ಒಂದು ಟಾಸ್ಕ್ ಇದು. ಇದು ಹೇಗೆ ಅಂತ ಒಂದು ನಾವಿಬ್ರು ಮಾಡಿ ತೋರಿಸ್ತೀವಿ. ಪೆನ್ ಹಿಡಿಯೋ ಕೈಯ, ವೆಪನ್ ಹಿಡಿಯೋ ಕೈಯ, ನೋಡಬೇಡ. ಬಿಲ್ಲಿನಂತಿರುವ ಎರಡು ಹಿಡಿಕೆಗಳಿಂದ ಬಾಣದಂತಿರುವ ಕಬ್ಬಿಣದ ಸಲಾಕೆಯನ್ನ ನೆಲದ ಮೇಲಿರೋ ಮರದ ಪಟ್ಟಿಯ ಸಹಾಯದಿಂದ ಬಿಗಿಯಾಗಿ ಬಂಧಿಸಿ ಇಟ್ಕೋಬೇಕು. ನಂತರ ಹಗ್ಗದಿಂದ ಮರದ ಪಟ್ಟಿಯನ್ನ ಎಳೆದಾಗ ಅದು ಕೆಳಗೆ ಬೀಳುತ್ತೆ. ಆ ಕ್ಷಣದಿಂದ ಯಾರು ಹೆಚ್ಚಿನ ಸಮಯ ಕಬ್ಬಿಣದ ಸಲಾಕೆಯನ್ನ ಕೆಳಗೆ ಬೀಳದಂತೆ ಹಿಡಿಕೆಯ ಸಹಾಯದಿಂದ ಹಿಡಿದಿಟ್ಕೊಳ್ತಾರೋ ಅವರೇ ಟಾಸ್ಕಿನ ವಿಜೇತರು. ರೂಲ್ಸ್ ತುಂಬಾನೇ ಸಿಂಪಲ್ ಆಗಿದೆ. ಎರಡು ರೌಂಡ್ ನಡೆಯುತ್ತೆ. ಒಂದು ರೌಂಡ್ ಅಲ್ಲಿ ಎಲ್ಲಾ ಮೇಲ್ ಕಂಟೆಸ್ಟೆಂಟ್ಸ್ ಇರ್ತೀರ. ದ ಸೇಮ್ ಟೈಮ್ ಸೆಕೆಂಡ್ ರೌಂಡ್ ಅಲ್ಲಿ ಎರಡು ಟೀಮಿನ ಫಿಮೇಲ್ ಕಂಟೆಸ್ಟೆಂಟ್ಸ್ ಇರ್ತೀರ. ಯಾರು ಜಾಸ್ತಿ ಹೊತ್ತು ಇಟ್ಕೊಂಡಿರ್ತಾರೋ ಅವರು ಆ ರೌಂಡ್ ಗೆ ವಿನ್ನರ್ಸ್ ಆಗ್ತಾರೆ. ಮೊದಲು ಎರಡೂ ತಂಡದ ಫಿಮೇಲ್ ಕಂಟೆಸ್ಟೆಂಟ್ಸ್ ಪೊಸಿಷನ್ ತಗೋತೀರಾ, ಬನ್ನಿ. ಓಕೆ, ಈಗ ಹಗ್ಗ ಎಳೆಯಕ್ಕೆ ನೀವು ರೆಡ್ ಟೀಮ್ ಅವ್ರು 5 ಜನ ಬರಬೇಕು, ಅಂಡ್ ಬ್ಲೂ ಟೀಮ್ ಇಂದ 5 ಬನ್ನಿ. ನಿಮ್ಮ ಸೆಟಪ್ ನ ರೆಡಿ ಮಾಡ್ಕೊಳ್ಳಿ. ಓ ಗಾಡ್, ಇಡ್ಕೊಳ್ಳೋದಿಲ್ಲ, ಅದು ಎತ್ತಿಬಿಟ್ಟು ಇಡಕ್ಕೆ ಆಗ್ತಿರ್ಲಿಲ್ಲ ನನ್ಗೆ.
ಐ ಥಾಟ್ ಯಾ ಐ ಕ್ಯಾನ್ ಡೂ ದಿಸ್ ಇಸ್ ಪ್ರಿಟಿ ಈಸಿ ಅಂತ ಅನ್ಕೊಂಡಿದ್ದೆ. ಸುಜಪದದ ಪರಾಕ್ರಮ ಈಗ ಶುರು ಆಗ್ತಾ ಇದೆ. 3, 2, 1. So as soon as he lifted it, 1-3 seconds gap, I just dropped it. First few seconds, now our red team out, and we were only 2 females in our team. Very good. ಇಷ್ಟು ಗಟ್ಟಿ ಮನ್ಸ್ ಮಾಡ್ಕೊಂಡು ಹಿಡಿಬೇಕು ಹಿಡಿಬೇಕು ಅಂತ ಫುಲ್ ಟೈಟ್ ಆಗಿ ಹಿಂಗ್ ಹಿಡಿತಾ ಇದೆ. ಹಿಂಗ್ ಹಿಡ್ದಾಗ ಬೈ ಮಿಸ್ ಕೆಳಗಡೆ ಬಿದ್ಬಿಡ್ತು, ಬೇಜಾರಾಗ್ತು. ಬಾಡಿ ಎಲ್ಲ ಶಿವರಿಂಗ್ ಫುಲ್, ಇದು ಎವ್ರಿಥಿಂಗ್ ಎಲ್ಲ ಶಿವರ್ ಆಗ್ತದೆ. ಬೆಸ್ಟ್ ಪಾರ್ಟ್ ವಾಸ್ ದೇವಮ್ಮ ಇನ್ನೂ ನಿಂತಿದ್ದಾರೆ. ಐ ವಾಸ್ ಲೈಕ್ ದೇವಮ್ಮ ಮುಂದೆ ಸೋತೋಗ್ಬಿಟ್ರೆ ಇಟ್ ಹೈಟ್ಸ್ ಆಫ್ ಎಂಬಾರಸ್ಮೆಂಟ್. ಅದಕ್ಕೆ ಲೈಕ್ ಏನಾದ್ರೂ ಆಗ್ಲಿ ದೇವಮ್ಮ ಬಿದ್ದಾದ್ಮೇಲೆ ನಾನು ಬಿಡೋದು ಅಂತ ಮಾಡ್ಕೊಂಡೆ. ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಸುಮಾರು ಹೊತ್ತು ಹಿಡ್ಕೊಂಡೆ, ಕೈ ಎಲ್ಲ ಹಿಂಗೆ ನೋಯ್ತಿತ್ತು. ಶಿಲ್ಪಾ ಅವರು 1:40 ಹಿಡ್ದಿದ್ದಾರೆ. ಬಟ್ ರೆಡ್ ಟೀಮ್ ಏನಾಯ್ತಪ್ಪ, ತುಂಬಾ ಭಾರ. ಗೆಟ್ ಸೆಟ್ ಗೋ, 1-2 ಟವರ್. ಗೆಟ್ ಸೆಟ್ ಗೋ ಅಂದ್ರೆ ಬಿಟ್ಬಿಟ್ಟು ಹೋಗು ಅಂತ ಅವರು ಹೋಗಿರೋದು ಅಷ್ಟೇ. ಸುಷ್ಮಾ, ನಿಮ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಏನ್ ಹೇಳ್ತೀರಿ? ಇಟ್ ವಾಸ್ ನಾಟ್ ಹೆವಿ ಫಾರ್ ಮೀ, ಬಟ್ ಒನ್ ಸೈಡ್ ಇಂದ ಲೂಸ್ ಇತ್ತು. ಸೊ ಅದು ಎಷ್ಟೇ ಹೇಳಿದ್ರು. ಶಿಲ್ಪಾ ಹೇಗೆ ಹಿಡ್ಕೊಂಡ್ರು, ದೇವಮ್ಮ ಹೇಗೆ ಹಿಡ್ಕೊಂಡ್ರು, ಸೌಮ್ಯ ಹೇಗೆ ಪರ್ಫಾರ್ಮ್ ಮಾಡಿದ್ರು? ಟ್ರೈ ಮಾಡ್ಬೋದಾಗಿತ್ತಲ್ವಾ, ತುಂಬಾ ಮುಖ್ಯವಾದ ಟಾಸ್ಕ್ ಇದು. ಫೀಮೇಲ್ ರೌಂಡ್ ಅಲ್ಲಿ ಬ್ಲೂ ಟೀಮ್ ಗೆದ್ದಿದೆ. ಸೊ ಈಗ ಸೆಕೆಂಡ್ ರೌಂಡ್, ಎರಡು ಟೀಮ್ ನ ಮೇಲ್ ಕಂಟೆಸ್ಟೆಂಟ್ ಬನ್ನಿ, ನಿಮ್ಮ ಪೊಸಿಷನ್ಸ್ ತಗೊಳ್ಳಿ. ಓಕೆ, ನಿಮ್ಮ ಗೇಮ್ ಶುರು ಆಗ್ತಾ ಇದೆ. 3, 2, 1. ಚಕ್ರವರ್ತಿ ಸರ್ ಸೂಪರ್. ತೋರ್ಸ್ಬೇಕು ನಾನ್ ಯಾಕೆ ಹೋಗ್ತಾರೆ ಪದೇ ಪದೇ, ಟೆಸ್ಟ್ ಮಾಡಿ ತೋರಿಸ್ಲೇಬೇಕು ಅಂತ. ಈ ಕಡೆಯಿಂದ ಸಚಿನ್ ಒಂದ್ಸತಿ ಕೃಷ್ಣನ್ ಅಯ್ಯೋ ಅಯ್ಯೋ ಅಂತಾನೆ. ಅದೇನು ಅನ್ಬಿಟ್ಟು ಈ ಕಡೆ ತಿರುಗ್ಬಿಟ್ಟು ಹಿಂಗ್ ತಿರುಗ್ದೆ ಕೆಳಗಡೆ. ಓ ಹಿಂಗ್ ಒಂದ್ ಹತ್ತು ಅಡಿ ಹಿಡಿದ್ರಿ, ನಿಂತಲ್ಲಿ ನೂಸಾಕೈತೆ. ನಿಂತಲ್ಲಿ ನೂಸಾಕತ್ತಂದ್ರೆ ರಾಮರ ಬಾಂಧದಾಗ ಹಿಂಗ್ ಹಿಡ್ದಿರಿ. ಚಕ್ರವರ್ತಿ ಅವರು ಗ್ರೇಟ್, ಸೂಪರ್ ಚಕ್ರಿ ಸರ್, ಸೂಪರ್. ಕೈ ನೋವು ಬರಕ್ ಶುರು ಆಯ್ತು 1 ನಿಮಿಷದಲ್ಲಿ. ನಾನು ಬರ್ಲಿ ಪರ್ ಕೈ ನೋವು ಬಂದ್ರು ಪರವಾಗಿಲ್ಲ, ನಾನು ಆಮೇಲೆ ಆರೈಕೆ ಮಾಡೋಣ ಅಂತ ಹಾಗೆ ನಿಂತಿದ್ದೆ. ಪಕ್ಕದಲ್ಲಿ ನೋಡ್ರಿ ನಮ್ ಚಕ್ರಿ ಸರ್ ಏನ್ ಹಿಂಗ್ ಹಿಡ್ಕೊಂಡು ಫುಲ್ ಸ್ಟಿಫ್ ಆಗಿ ನಿಂತವ್ರೆ. ಇವ್ರ ಹಿಡ್ಕೊಂಡು ನಾನು ಹಿಡ್ಕೋಬಾರ್ದಂತ ಫುಲ್ ಹಿಡ್ಕೊಂಡೇ ಇದ್ದೆ. ಮುಸಾಕತ್ತಂತೇರಿ ಅನ್ನೊಂದು ಸ್ವಲ್ಪ ಮತ್ತೊಂದು ಹಿಂಗ್ ಮಾಡೋಟಿಗೆ ಬ್ಯಾಲೆನ್ಸ್. ಚಕ್ರವರ್ತಿ ಅವ್ರನ್ನ ನೋಡಿ ಮಾತ್ರ ನಮ್ಗೆಲ್ಲ ಥೂ ನಾಚಿಕೆ ಆಗ್ಬಿಡ್ತು ನಮ್ಗೆ. ಕೊನೆಯಲ್ಲಿ 2.5 ನಿಮಿಷದ ಸ್ವಲ್ಪ ಕೆಳಗಡೆ ನೋಡ್ಬಿಟ್ಟೆ, ಅದನ್ನ ಮಾಡಿದ ತಪ್ಪು ಬಿದ್ದೋಯ್ತು. ಅದು ಬೀಳ್ಬಾರ್ದು ಬಿಡಬಾರ್ದು ಅಂತ ಹಿಡ್ಕೊಂಡೆ ಇದ್ದೆ. ಅದು ಒಂದು ಬಿಟ್ರೆ ಆ ಕೈ ನೋವು ಆ ಶೋಲ್ಡರ್ ನೋವು ಅದ್ರ ಪ್ರತಿ ನಾನು ಅದ್ರ ಕಡೆಗೆ ಗಮನನೇ ಹರಿಸ್ತಾ ಇರಲಿಲ್ಲ. ಈ ವಯಸ್ಸಲ್ಲೂ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಜಾಲಿ ಜೂನಿಯರ್ ಗಳನ್ನ ಹಿಂದಿಕ್ಕಿ ಸೂಪರ್ ಸೀನಿಯರ್ಸ್ ರಾಮಪ್ಪ ಮತ್ತು ಚಕ್ರವರ್ತಿ ಇವತ್ತು ಲೈವ್ ಸೂಪರ್ ಗುರುವಿನ ಹೀರೋಗಳೇ. ಸರಿ, ಸೂಪರ್ ಆಗಿತ್ತು ರಾಮಪ್ಪ ಸರ್, ಸೂಪರ್. ಚಕ್ರವರ್ತಿ ಸರ್, ಒಂದು ಸ್ಪೆಷಲ್ ತಗೊಳ್ಳಿ. ಏನ್ ಹೇಳ್ತೀರಿ? ಐ ಫೀಲ್ ವೆರಿ ಹ್ಯಾಪಿ. ನೀವ್ ಎಷ್ಟೊತ್ತು ಇದ್ದೀರಿ ಗೊತ್ತಾ ನಿಮ್ಗೆ? 1.5 ನಿಮಿಷ ಇರ್ಬೋದ? 2:40. ಸೊ ಬ್ಲೂ ಟೀಮ್ ಅಲ್ಲಿ ಶಿಲ್ಪಾ ಅವರಿಂದ ಒಂದು ರೌಂಡ್ ನ ಗೆದ್ದಿದ್ರು, ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ರೌಂಡ್ ನಲ್ಲಿ ರಾಮಪ್ಪ ಅವರಿಂದ ರೆಡ್ ಟೀಮ್ ಗೆದ್ದಿದೆ, ಅವ್ರಿಗೆ 1 ಪಾಯಿಂಟ್ ಆಗಿದೆ.
ಸೊ ಈಗ ಟೈ ಆಗಿದೆ. ಯೋಗಿ ಏನ್ ಮಾಡೋಣ? ಎರಡು ಟೀಮ್ ಇಂದ ಒಬ್ಬೊಬ್ರು ಸ್ಟ್ರಾಂಗ್ ಕಂಟೆಂಡರ್, ನಿಮ್ಗೆ ಯಾರು ಅನ್ಸುತ್ತೋ ಅವ್ರನ್ನ ಕಲಿಸಿ, ಅಂಡ್ ಅಲ್ಲಿ ಯಾರು ಗೆಲ್ತಾರೋ ಅವ್ರ ಟೀಮು ವಿನ್ ಆಗುತ್ತೆ, ಅಂಡ್ ಈ ಲೈಫ್ ಕೂಡ ಅವ್ರದಾಗುತ್ತೆ. ಸೊ ಡಿಸೈಡ್ ಮಾಡಿ ರೆಡ್ ಟೀಮ್ ಇಂದ ಯಾರು, ಬ್ಲೂ ಟೀಮ್ ಇಂದ ಯಾರು ಅಂತ. ಯಾರನ್ನ ಕಲಿಸ್ತಾ ಇದ್ದೀರಾ ನಿಮ್ ಟೀಮ್ ಇಂದ? ಕಿರಣ್. ಕಿರಣ್ ಬಾಕಿ ರೆಡ್ ಟೀಮ್ ಇಂದ ಯಾರನ್ನ ಕಲಿಸ್ತಾ ಇದ್ದೀರಾ? ರಾಮಪ್ಪ ಸರ್. ರಾಮಪ್ಪ ಸ್ಟ್ರಾಂಗ್ ಕಂಟೆಂಡರ್ಸ್. ತಲೆಯಲ್ಲಿ ಬೈಗರಿತಾ ಇತ್ತು. ಯಾರೇ ಬರ್ಲಿ, ಇವತ್ತು ತೋರಿಸ್ತೀನಿ ಪವರ್ ಅಂದ್ರೆ ಏನು ಅಂತ ನಾನು ಫುಲ್ ಡಿಸೈಡ್ ಮಾಡಿದ್ದೆ. ಈ ಲೈಫ್ ಗೋಸ್ಕರ ನಿಮ್ಮ ಗೇಮ್ ಶುರು ಆಗ್ತಾ ಇದೆ. 3-2-1. ಬಾಡಿಯಲ್ಲಿರೋ ಪವರ್ ನೆಲ್ಲ ಅದ್ರ ಮೇಲೆ ಹಾಕ್ಬಿಟ್ಟಿದ್ದೆಪ್ಪ. ಇಟ್ಕೊಂಡೆ ಫುಲ್ ಫೋರ್ಸ್ ಆಗಿ, ಕಣ್ಣು ಮುಚ್ಕೊಂಡು ಏನು ಯೋಚನೆ ಮಾಡಲಿಲ್ಲ. ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ನಾನು ನೆನಪಿದ್ದು ಒಂದೇ, ಅದನ್ನ ಹಿಡ್ಕೊಂಡಿದ್ದೀನಿ, ಅದನ್ನ ಬಿಡೋದು ಬಿಡಬಾರ್ದು ಅಷ್ಟೇ. ಬಿಡ್ಲೇಬಾರ್ದು ಅಷ್ಟೇ. ಆ ಹೂ ಅದನ್ನ ಬಿಡ್ತಾನೆ ಇಲ್ಲ ನಾನು. ರಾಮಪ್ಪ ಅವರ ಕೈ ನಡೆಸ್ತಾ ಇದೆ. ಮತ್ತೆ ನಿಮ್ಮನ್ನ ನೋಡ್ತೀವಿ ಡಿಸ್ಕಶನ್ ಏರಿಯಾದಲ್ಲಿ. ಟೇಕ್ ಕೇರ್, ಜೋಯ್. ಹಾಯ್. ಸೂಪರ್ ಗುರು ಲೈಫ್ ಸೂಪರ್ 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 ಹಿಂಗೆ ನಮ್ಮ ಹುಡುಗರಿಗೆ ನಮಸ್ಕಾರ. ಏ ಐ ಮೀನ್ ನಾವು ಚಕ್ರವರ್ತಿ ಏನಾರ ಹೇಳೋ ಲೈಫ್ ಸೂಪರ್ ಗುರು ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ರೆಡ್ ಅಂಡ್ ಬ್ಲೂ. ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಪ್ರೆಸೆಂಟ್ ಲೈವ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರ. ಇವತ್ತು ನಾವು ಶಾಕ್ ಶುಕ್ರವಾರದ ಕೊನೆಯ ಹಂತದಲ್ಲಿದ್ದೀವಿ. ಇವತ್ತು ಒಬ್ರು ಈ ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ, ಅಂದ್ರೆ ಎಲಿಮಿನೇಷನ್ ಡೇ. ಎರಡೂ ಟೀಮ್ ಅಲ್ಲಿ ಗಾಯಾಳುಗಳು ಕಾಣಿಸ್ತಿದ್ದಾರೆ. ಹೆಂಗಿದೆ ಈಗ ಕಾಲು? ವೇರಿಯೇಷನ್ಸ್ ಏನಿಲ್ಲ, ಲಾಸ್ಟ್ ಟೈಮ್ ಏನಿತ್ತು ಹಂಗೆ ಇದೆ. ಎಕ್ಸ್ರೇ ಅಲ್ಲಿ ಲೆಫ್ಟ್ ಯು ನೀನ್ ಹೆಂಗ್ ತಗೋತೀಯ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ದಾರೆ. ಅರ್ಜುನ್, ನಿಮ್ಮ ನಿರ್ಧಾರ ಮುಂದಿನ ದಿನಗಳಿಗೆ? ಐ ಆಮ್ ರೆಡಿ ಫಾರ್ ಎನಿಥಿಂಗ್. ಗಿರ್ಗಿಟ್ಲೆ ಟಾಸ್ಕ್ ಅಲ್ಲಿಗೆ ಟೈ ಆಗತ್ತೆ. ಅದಾದ್ಮೇಲೆ ನಾವು ಹೋಗಿದ್ದು ಭುಜಬಲದ ಪರಾಕ್ರಮ ಟಾಸ್ಕ್, ವೆರಿ ಇಂಟ್ರೆಸ್ಟಿಂಗ್ ಟಾಸ್ಕ್. ಮೊದಲನೇ ರೌಂಡ್ ಅಲ್ಲಿ ಶಿಲ್ಪಾ ಬ್ಲೂ ಟೀಮ್ ನ ಗೆಲ್ಸಿದ್ರು, ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಮೇಲ್ ಕಂಟೆಂಡರ್ಸ್ ಎಲ್ಲ ಬಂದಾಗ ನಮ್ಮ ರಾಮಪ್ಪ ಸರ್ ಒಂದು ಸೂಪರ್ ಆಗಿರೋ ಒಂದು ಟೈಮ್ ನ ಸೆಟ್ ಮಾಡ್ತಾರೆ, ಅಂಡ್ ರೆಡ್ ಟೀಮ್ ನ ಗೆಲ್ಲಿಸ್ತಾರೆ, ಅಂಡ್ ಮತ್ತೆ ಟೈ ಆಯ್ತು. ಇದ್ರ ಮಧ್ಯದಲ್ಲಿ ಒಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಚಕ್ರವರ್ತಿ ಅವರು. ಹೌದು, ನೀವು ಆ ಟಾಸ್ಕ್ ಅಲ್ಲಿ 100% ಮನಸ್ಸಿಟ್ಟು ನಿರ್ವಹಿಸ್ತೀರಾ. ಥ್ಯಾಂಕ್ ಯು. ನೀವು ನಿಂತಹ ಟೈಮ್ ಶಿಲ್ಪಾಗಿಂತ ಜಾಸ್ತಿ, 2:42. ಶರತ್, ರಾಮಪ್ಪ ಅವರು ಆಗ್ತಾನೆ ಆ ಟಾಸ್ಕ್ ನ ನಿರ್ವಹಿಸಿದ್ರು, ತುಂಬಾ ಫೆಟೀಗ್ ಆಗಿತ್ತು ಅವರ ಶೋಲ್ಡರ್ಸ್. ಮತ್ತೆ ಅವ್ರನ್ನೇ ಯಾಕೆ ಕಳಿಸಿದ್ರಿ? ಅವ್ರ ಶೋಲ್ಡರ್ ಗೆ ಸಿಕ್ಕಿರ್ಲಿಲ್ಲ. ನಾನ್ ಕ್ಯಾಪ್ಟನ್ ಆಗಿದ್ರೆ ಖಂಡಿತ ಕಳಿಸ್ತಿರ್ಲಿಲ್ಲ. ನೀವ್ ಯಾಕೆ ಅವ್ರನ್ನೇ ಕಳಿಸಿದ್ರಿ? ಸರ್, ಮಾಡ್ಬೇಕಾದ್ರೆ ನನ್ಗೊಂದ್ ಅರ್ಥ ಆಗಿದೆ ಅಂದ್ರೆ, ಲೈಕ್ ಬೈಸಿಪ್ಸ್ ಮತ್ತೆ ಗ್ಲಾಟ್ಸ್ ಗೆ ಜಾಸ್ತಿ ವರ್ಕ್ಔಟ್ ಆಗತ್ತೆ. ನಾವ್ ನೋಡ್ದಂಗೆ ಇಲ್ಲಿ ವರ್ಕ್ಔಟ್ ಮಾಡ್ಬೇಕಾದ್ರು ಅಷ್ಟೇ ರಾಮಪ್ಪ ಸರ್ ರಿಪೀಟೇಷನ್ ಜಾಸ್ತಿ ಮಾಡ್ತಾರೆ, ಅಂಡ್ ಇಟ್ ನೆವರ್ ಗೆಟ್ಸ್ ಟೈರ್ಡ್ ಸರ್. ಆಮೇಲೆ ಲಾಸ್ಟ್ ಟಾಸ್ಕ್ ಅಲ್ಲಿ ಮಾಡ್ಬೇಕಾದ್ರು ಅಷ್ಟೇ ಸರ್ ಒಂದ್ಸತಿ ಜ್ಞಾನ ತಪ್ಪಿ ಬೀಳ್ತಾರೆ, 2 ಸೆಕೆಂಡ್ ಅಲ್ಲಿ ಅಂತಾರೆ, 2 ಸೆಕೆಂಡ್ ಕೂಡ ನಾನು ರೆಡಿ ಆಗ್ತೀನಿ ಅಂತ. ಸೊ ಅದೆಲ್ಲೋ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಬಟ್ ಆ ಕ್ಯಾಲ್ಕುಲೇಷನ್ ತಪ್ಪಾಯ್ತಲ್ಲ ಸಂವೇರ್ ಸರ್. ಅದೇ ಕಾರಣಕ್ಕೆ ನಿಮ್ಮ ಟೀಮ್ ಸೋಲ್ತು. ರಾಮಪ್ಪ ಅವರೇ, ನೀವು ಹೇಳಿ ಯಾಕೆ ಪರ್ಫಾರ್ಮ್ ಮಾಡಕ್ ಆಗ್ಲಿಲ್ಲ? ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ. ಆಗ್ತಾನೆ ಟಾಸ್ಕ್ ಮುಗಿಸಿದ್ದೆ ನಾನು, ಮತ್ತೆ ರೀಗೇನ್ ಆಗೋದಕ್ಕೆ ಯಂಗ್ಸ್ಟರ್ಸ್ ಅಷ್ಟು ಫಾಸ್ಟ್ ಆಗಿ ನಾವು ರೀಗೇನ್ ಆಗಲ್ಲ. ಇದು ನನ್ನ ಸೈಡ್ ಪ್ರಶ್ನೆ, ಇದು ರಾಮಪ್ಪ ಅವರ ಸೋಲ, ಶರತ್ ಅವರ ನಿರ್ಧಾರದ ಸೋಲ. ಟೇಕ್ ಇಟ್ ಆನ್ ಮೀ ಸರ್, ಮೇ ಬಿ ನನ್ನ ಡಿಸಿಷನ್ ತಪ್ಪಿತ್ತು ಸರ್. ಆದ್ರೆ ಎಂಡ್ ಆಫ್ ದ ಡೇ ಈ ಟಾಸ್ಕ್ ಅಲ್ಲಿ ಸೋತಿದ್ದೀರಿ. ಗೆದ್ದಿದ್ದು ಬ್ಲೂ ಟೀಮ್, ಒಂದು ಅಪ್ಲೌಸ್. ಈ ದಿನದ ವೋಟ್ ಔಟ್, ಯಾರು ಸೋಲಿಗೆ ಕಾರಣ ಅಂತ ನಿಮ್ಗನ್ಸುತ್ತೋ ಅವ್ರ ಹೆಸರನ್ನ ಬರೆದು ರೀಸನ್ನ ಹೇಳಿ ವೋಟ್ ಔಟ್ ಮಾಡಿ. ಓಕೆ ಕ್ಯಾಪ್ಟನ್ ಶರತ್, ನಿಮ್ಮಿಂದನೇ ಶುರು ಆಗ್ಲಿ, ಬನ್ನಿ. ಸುಷ್ಮಾ, ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸ್ಪೀಡ್, ಅದೆಲ್ಲೋ ಲ್ಯಾಕ್ ಆಗಿದೆ. ಸೊ ಅಟ್ ಲೀಸ್ಟ್ ಫ್ರಮ್ ನೌ ಆನ್ ಯು ವರ್ಕ್. ನಾನು ಈ ಎಷ್ಟು ತಗೊಳ್ತಾ ಇರೋದು, ಈ ವಾರದಲ್ಲಿ ಏನೆಲ್ಲ ಟಾಸ್ಕ್ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ಮೈಂಡ್ ಇಟ್ಕೊಂಡಿದ್ದೀನಿ, ತಗೊಳ್ತಾ ಇರೋದು. ಅವ್ರಿಗೆ ಔಟ್ ಔಟ್ ಮಾಡ್ತಾ ಇದ್ದೀನಿ.
ಅವ್ರದ್ದು ಪರ್ಫಾರ್ಮೆನ್ಸ್ ಏನಿಲ್ಲ, ಭೋಜನ ಸರಿಯಾಗಿ ಮಾಡಿಲ್ಲ, ಅದರಿಂದ ಓಟ್ ಔಟ್ ಮಾಡ್ತಾರೆ. ಅನೌಟ್ ಮಾಡ್ತಾರೆ ಸುಷ್ಮಾಗೆ, ಯಾಕೆಂದ್ರೆ ಅವ್ರ ಪರ್ಸ್ನಾಲಿಟಿಗೆ ಅವ್ರ ಸ್ಪೀಡು ಮತ್ತು ಸ್ಟ್ರೆಂತು ಸ್ವಲ್ಪ ಮ್ಯಾಚ್ ಆಗ್ತಲ್ಲ. ಇಟ್ ಈಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ, ಮೇ ಬಿ ಇಟ್ ವಾಸ್ ನಾಟ್ ಇಸ್ ಡೇ. ಆಪೋಸಿಟ್ ಪಾರ್ಟಿ ಅವರಿಗೆ ಹೇಳಿದ್ರು, ಯಾರು ಬೇಕಾದರೂ ಹಾಕಿ ಹೇಳಿರಿ, ಉಲಾಜಿ ಬೇಡ ಅಂತ ಹೇಳಿದ್ರು. ಅದಕ್ಕೆ ಪರಿಸ್ಥಿತಿ ಆಯಿತು, ಇಲ್ಲಾಂದ್ರೆ ನಾನು ಗೆಲ್ತಿದ್ದೆ. ಇಡೀ ವೀಕ್ ಪರ್ಫಾರ್ಮೆನ್ಸ್ ಬೇಕು, ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಅನಿಸ್ತು. ಈ ತಂಡದ ಸೋಲಿಗೆ ಇವರೇ ಕಾರಣ ಅಂತ ಹೇಳಿ ರಾಮಪ್ಪ ಅವ್ರಿಗೆ ಸರ್ಪ್ರೈಸಿಂಗ್. ಈ ತರ ಒಂದು ಓಟ್ ಬಿದ್ದಾಗ ನಿಮ್ಗೆ ಸರಿ ಅನ್ಸುತ್ತೆ ಇವತ್ತಿನ ಟಾಸ್ಕ್ಗೆ ನಾನು ಕಾರಣ ಅನ್ನೋದನ್ನ ನಾನು ಒಪ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಸಚಿನ್ಗೆ ಬಿದ್ದಿರೋ ದಿಸ್ ಓಟ್ ಓಕೆ. ಮೂರನೇ ಓಟು ಭೋಜಮ್ಮ, ನಾಲ್ಕನೇ ಓಟು ಕೂಡ ಭೋಜಮ್ಮ ಅವ್ರಿಗಲ್ಲ ಸುಷ್ಮಾ ಅವ್ರಿಗೆ, ಐದನೇ ಓಟು ಭೋಜಮ್ಮ. ನಿರೀಕ್ಷೆ ಮಾಡಿದ್ರೆ ಭೋಜಮ್ಮ ಇನ್ನು ಎಷ್ಟು ಓಟ್ ಬಿದ್ದಿರ್ಬೋದು? ಇನ್ನು ಒಂದು ಎರಡು ಮೂರು ನಾಲ್ಕು ಓಟ್ ಬಂದಿರ್ಬೋದು. ನಿಮಗೆ ನಾಲ್ಕು ಓಟ್ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀರಿ? ನಿಮ್ಮ ನಿರೀಕ್ಷೆ ತಪ್ಪಾಗಿದೆ, ಇದು ಸುಷ್ಮಾ. ಈ ಹಂತದಲ್ಲಿ ಏಳನೇ ಓಟು ಭೋಜಮ್ಮ, ಕೊನೆಯ ಓಟ್ ನಿರ್ಧಾರ ಮಾಡುತ್ತೆ. ಈ ದಿನದ ಟಾಸ್ಕ್ ಅಲ್ಲಿ ಯಾರು ನಾಮಿನೇಟ್ ಆಗ್ತಿದ್ದಾರೆ ಅಂತ ಡಿಸೈಡ್ ಮಾಡುತ್ತೆ. ಯಾರಿರ್ಬೋದು ಭೋಜಮ್ಮ? ನಾನೇ ಇರ್ಬೋದು ಅಂತ. ಶರತ್ ಕ್ಯಾಪ್ಟನ್ ಆಗಿ ಸರ್, ನನ್ನ ಪ್ರಕಾರ ಐಎಸ್ ಓಟ್ ಭೋಜಮ್ಮ ಅವ್ರು ಬಂದಿರೋದ್ರಿಂದ. ಓಕೆ ಭೋಜಮ್ಮ. ಶರತ್, ನಿಮ್ಮ ಊಹೆ ತಪ್ಪಾಗಿದೆ, ಈ ಓಟ್ ಬರ್ತಾ ಇದೆ ಸುಷ್ಮಾ ಅವ್ರಿಗೆ. ಸೊ ಅಲ್ಲಿಗೆ ಸಚಿನ್ಗೆ ಒಂದು, ರಾಮಪ್ಪ ಅವ್ರಿಗೆ ಒಂದು, ಸುಷ್ಮಾ ಅವ್ರಿಗೆ ಮೂರು ಮತ್ತು ಭೋಜಮ್ಮ ಅವ್ರಿಗೆ ಮೂರು ಓಟ್ಗಳು. ಸೊ ಹಾಗಾಗಿ ಇವತ್ತು ಇಬ್ರು ನಾಮಿನೇಟ್ ಆಗ್ತಾ ಇದ್ದಾರೆ, ಭೋಜಮ್ಮ ಮತ್ತು ಸುಷ್ಮಾ. ಬೆಳಿಗ್ಗೆಯಿಂದ ಹೇಳ್ತಿದ್ದ ಹಾಗೆ ಇವತ್ತು ಶಾಕ್ ಶುಕ್ರವಾರ, ಯಾಕಂದ್ರೆ ಇವತ್ತು ಒಬ್ರು ನಮ್ಮ ಲೈಫ್ ಸೂಪರ್ ಗುರು ಶೋ ಇಂದ ಶಾಶ್ವತವಾಗಿ ಆಚೆ ಹೋಗ್ತಾ ಇದ್ದಾರೆ. ಸೊ ಅದನ್ನ ಡಿಸೈಡ್ ಮಾಡೋ ಸಮಯ ಇವಾಗ ಬಂದಿದೆ. ಈ ವಾರದಲ್ಲಿ ಒಟ್ಟು ಐದು ಟಾಸ್ಕ್ ಗಳು ನಡೆದಿದೆ, ಅದರಲ್ಲಿ ಬ್ಲೂ ಟೀಮ್ ಮೂರು ಟಾಸ್ಕ್ ಅನ್ನ ಸೋತಿರ್ತಾರೆ, ಅದ್ರ ಜೊತೆಗೆ ರೆಡ್ ಟೀಮ್ ಅವರು ಎರಡು ಟಾಸ್ಕ್ ಅನ್ನ ಸೋತಿರ್ತಾರೆ. ಮೂರು ಚಾಲೆಂಜ್ ಗಳನ್ನ ಸೋತಿರ್ತಕ್ಕಂತ ಬ್ಲೂ ಟೀಮ್ ನಿಂದ ಒಬ್ರು ಮನೆಗೆ ಹೋಗ್ತಾರೆ. ರಚನಾ, ಸೌಮ್ಯ ಮತ್ತು ಅರ್ಜುನ್, ನೀವು ಮೂರು ಜನ ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ. ನಿಮ್ಮ ಮೂವರಲ್ಲಿ ಒಬ್ಬರು ಮನೆ ಬಿಟ್ಟು ಹೋಗ್ತೀರಾ, ಆದ್ರೆ ಒಬ್ಬರಿಗೆ ಒಂದು ಇಮ್ಯುನಿಟಿ ಅಡ್ವಾಂಟೇಜ್ ಇದೆ. ಆ ಒಂದು ಇಮ್ಯುನಿಟಿ ಅಡ್ವಾಂಟೇಜ್ ಇರೋದು ಅರ್ಜುನ್ಗೆ, ಯೂನಿಬೇಕ್ ಫಾರ್ಚ್ಯೂನ್ ಕುಕೀಸ್ ಅಡ್ವಾಂಟೇಜ್. ನೀವು ಆ ಇಮ್ಯುನಿಟಿನ ಬಳಸ್ತೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನೀವು ಹೊರ ನಡೆದ್ರೆ ಆ ಇಮ್ಯುನಿಟಿ ಬೆನಿಫಿಟ್ ಇದ್ದು ಕೂಡ ಹೊರಗಡೆ ಹೋದಾಗ ಆಗುತ್ತೆ. ಯಾಕಂದ್ರೆ ಅಪೋಸಿಟ್ ಟೀಮ್ನ ಅಷ್ಟು ಜನ ನಿಮಗೆ ವೋಟ್ ಔಟ್ ಮಾಡಿದ್ರೆ ಕೈಯಲ್ಲಿರುವಂತಹ ಇಮ್ಯುನಿಟಿಯನ್ನ ಇಟ್ಟುಕೊಂಡು ಕೂಡ ಓವರ್ ಕಾನ್ಫಿಡೆನ್ಸ್ ಇಂದ ಬಳಸಿಕೊಳ್ಳದೆ ತಪ್ಪು ನಿರ್ಧಾರ ಆದ್ರೆ ಆದ ಪಕ್ಷದಲ್ಲಿ ನಾವು ಒತ್ತಡ ಹೇರಲ್ಲ, ಒತ್ತಾಯ ಮಾಡಲ್ಲ. ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು, ನಿಮಗೆ ಒಂದು ನಿಮಿಷದ ಕಾಲಾವಕಾಶ ಇದೆ. ನೀವು ಯಾರ ಜೊತೆನೂ ಡಿಸ್ಕಸ್ ಮಾಡೋ ಹಾಗಿಲ್ಲ, ನೀವೇನು ಯೋಚಿಸಿ ನಿರ್ಧಾರವನ್ನು ಕೊಡಬೇಕಾಗುತ್ತೆ. ಐಲ್ ಗೋ ವಿತ್ ಇಮ್ಯುನಿಟಿ ಸರ್. ಓಕೆ, ಅರ್ಜುನ್ ಅವ್ರಿಗೆ ಯೂನಿಬೇಕ್ ಫಾರ್ಚ್ಯೂನ್ ಕುಕೀಸ್ ಕಡೆಯಿಂದ ಸಿಕ್ಕಿದಂತ ಒಂದು ಅಡ್ವಾಂಟೇಜ್ ಇಮ್ಯುನಿಟಿನ ಅವರು ಯೂಸ್ ಮಾಡ್ತಾ ಇದ್ದಾರೆ. ಡೇಂಜರ್ ಝೋನ್ ಇಂದ ನೀವು ಆಚೆ ಬಂದಿದ್ದೀರಾ. ಸೊ ಈಗ ಡೇಂಜರ್ ಝೋನ್ ಅಲ್ಲಿ ಉಳಿದಿರುವಂತವರು ಸೌಮ್ಯ ಮತ್ತೆ ರಚನಾ. ಸೊ ಈಗ ಎಲಿಮಿನೇಷನ್ ವೋಟ್ ಔಟ್ ಶುರು ಆಗುತ್ತೆ. ರೆಡ್ ಟೀಮ್ ಇಂದ ಶುರು ಮಾಡೋಣ. ಶರತ್, ಐ ವೋಟ್ ಔಟ್ ಸೌಮ್ಯ. ಯು ಆರ್ ಪ್ಲೇಯಿಂಗ್ ಡಬಲ್ ಗೇಮ್, ಸೊ ಅದಿಷ್ಟ ಆಗಿಲ್ಲ, ಸಾರಿ. ಕೆಲವೊಂದು ಕಡೆ ಡಬಲ್ ಗೇಮ್ ಆಡ್ತಿದ್ದಲ್ಲೇ ಅಂತ. ಪರ್ಫಾರ್ಮೆನ್ಸಲ್ಲಿ ಸೌಮ್ಯ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಅನಿಸ್ತಾ ಇದೆ ನನಗೆ, ಅದಕ್ಕೋಸ್ಕರ ಇವರ ಪರ್ಫಾರ್ಮೆನ್ಸ್ ಸರಿ ಇಲ್ಲ. ಒಂದು ಡಬಲ್ ಗೇಮು, ಇನ್ನೊಂದು ಸೌಮ್ಯ ಇಸ್ ಸ್ಟ್ರಾಂಗರ್ ದೆನ್ ಯು, ಬಟ್ ಯು ಪ್ರೂವ್ಡ್ ಯುವರ್ ಸೆಲ್ಫ್ ರೈಟ್. ಐ ಆಮ್ ಸಾರಿ. Personally, I never wanted to do this, but Soumya is a strong contender, so sorry for this. Ibrali yarodru namge loss, still ibru compare madidre solpa weak anusutte. Poorest performance yar samandre yarakke pay or yedagare adar samandre
ಎರಡು ಸತಿ ಡೇಂಜರ್ ರೋಡ್ ಬಂದಿದ್ದಾಳೆ. ರಚನಾ, ನೆಕ್ಸ್ಟ್ ವೋಟ್ ಸೌಮ್ಯ, ನೆಕ್ಸ್ಟ್ ವೋಟ್ ರಚನಾ, ನೆಕ್ಸ್ಟ್ ವೋಟ್ ಸೌಮ್ಯ, ನೆಕ್ಸ್ಟ್ ವೋಟ್ ರಚನಾ, ಸೊ ನೆಕ್ಸ್ಟ್ ಸೌಮ್ಯ, ನೆಕ್ಸ್ಟ್ ವೋಟ್ ರಚನಾ ಸೌಮ್ಯ ರಚನಾ ಸೌಮ್ಯ ನೆಕ್ಸ್ಟ್ ವೋಟ್ ರಚನಾ ಮುಂದಿನ ವೋಟ್ ಸೌಮ್ಯ ಸೌಮ್ಯ 7 ರಚನಾ 6 16 ವೋಟ್ಗಳಲ್ಲಿ 13 ವೋಟ್ಗಳ ಫಲಿತಾಂಶ ಬಂದಿದೆ ಇನ್ನು 3 ವೋಟ್ಗಳು ಬಾಕಿ ಇದೆ ನೆಕ್ಸ್ಟ್ ವೋಟ್ ರಚನಾ ಕೊನೆಯ 2 ವೋಟ್ಗಳು ರಚನಾ ಹೊರಗಡೆ ಹೋಗ್ತಾಳಾ ಅಥವಾ ಸೌಮ್ಯ ಹೋಗ್ತಾಳಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಸೊ ನೆಕ್ಸ್ಟ್ ವೋಟ್ ರಚನಾ ರಚನಾ ನಿಮ್ಮ ಪ್ರೇ ವರ್ಕ್ ಆದ್ರೆ ಒಂದು ವೋಟು ಸೌಮ್ಯಾಳಿಗೆ ಬಂದ್ರೆ ಟೈ ಆಗ ಈ ವೋಟು ಡಿಸೈಡ್ ಮಾಡ್ತಾ ಇದೆ ಈ ಮನೆಯಿಂದ ಸೊ ಸಾರಿ ರಚನಾ ನಿಮ್ಮ ಪ್ರೇಯರ್ಸ್ ವರ್ಕ್ ಆಗಲಿಲ್ಲ ನೀವು ನಮ್ಮನ್ನೆಲ್ಲ ಬಿಟ್ಟು ಆಚೆ ಹೋಗ್ತಾ ಇದ್ದೀರಿ What do you say? I'm really sad. I expect madilla. ಮೊನ್ನೆ ಹೇಳಿದ್ರಿ ಅಮ್ಮನಿಗೆ ಐ ವಿಲ್ ಪ್ರಾಮಿಸ್ ಯು ಐ ವಿಲ್ ಅಚೀವ್ ದಟ್ ಅನ್ನೋ ಮಾತುಗಳು ಹೇಳಿದ್ರಿ ಇವತ್ತು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ಈ ಸ್ಥಿತಿಗೆ ಬಂದು ಕೂತಿದ್ದೀರಿ ಶಿಲ್ಪಾ ಇನ್ ಕೇಸ್ ರಚನಾ ಬದಲು ಸೌಮ್ಯ ಹೋಗಿದ್ದಿದ್ರೆ ಇಟ್ಸ್ ಅ ಗ್ರೇಟೆಸ್ಟ್ ಲಾಸ್ ಫಾರ್ ದ ಬ್ಲೂ ಸೊ ಯು ಆಲ್ಸೋ ಫೀಲ್ ರಚನಾಗಿಂತ ಸೌಮ್ಯ ಸ್ಟ್ರಾಂಗ್ ಇದ್ದಾರೆ ಅಂತ ಆಬ್ವಿಯಸ್ಲಿ ಕೊನೆಯದಾಗಿ ನೀವು ಈ ಮನೆಯಿಂದ ಆಚೆ ಹೊರಡಕ್ಕಿಂತ ಮುಂಚೆ ಏನನ್ನ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಟೀಮ್ಗೆ ಐ ಲವ್ ಮೈ ಟೀಮ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಈವನ್ ವೆನ್ ಐ ಡಿಡ್ನ್ಟ್ ಡು ದಟ್ ವೆಲ್ ಆಲ್ದೋ ದಿ ವರ್ಡ್ಸ್ ವರ್ ಫಾಲಿಂಗ್ ಐ ಆಮ್ ಗನ್ನಾ ಮಿಸ್ ಆಲ್ ಯು ಗೈಸ್ ಇವಾಗ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ ನಿಮ್ಮೆಲ್ಲರಿಗೂ ನಮ್ಗೆ ಸಂಗೀತ ಅವರ ತಾಯಿ ಫೋನ್ ಮಾಡಿದ್ರು ಸಂಗೀತಾಗೆ ಹೆಲ್ತ್ ಇಶ್ಯೂಸ್ ಇಂದ ಅವ್ರಿಗೆ ಒಂದು 15-20 ಡೇಸ್ ರೆಸ್ಟ್ ಬೇಕು ಅಂತ ಡಾಕ್ಟರ್ಸ್ ರೆಕಮೆಂಡ್ ಮಾಡಿದ್ದಾರೆ ಸೊ ಅವರು ಇನ್ನು ಮುಂದೆ ಈ ಶೋನಲ್ಲಿ ಇರೋದಿಲ್ಲ ನಮ್ಮ ಇಷ್ಟು ದಿನಗಳ ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ ಫೀಲ್ ವೆರಿ ನಾನು ತುಂಬಾ ಫಾರ್ಚುನೇಟ್ ಆಗಿದ್ದೀನಿ ಟು ಹ್ಯಾವ್ ಗಾಟನ್ ದಿಸ್ ಆಪರ್ಚುನಿಟಿ ಇಟ್ ವಾಸ್ ಅ ವನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂಡ್ ರಚನಾ ಈಗ ನೀವು ನಮ್ಮನ್ನ ನಿಮ್ಮ ಫ್ರೆಂಡ್ಸ್ನ ಎಲ್ಲರನ್ನು ಬಿಟ್ಟು ಆಚೆ ಹೋಗ್ತಾ ಇದ್ದೀರಾ ತುಂಬಾ ನೀವು ಯಾರನ್ನ ಮಿಸ್ ಮಾಡ್ಕೋತೀರಾ ಐ ಡೋಂಟ್ ನೋ ವಾಟ್ ಟು ಸೇ ಐ ಆಮ್ ಜಸ್ಟ್ ಸೋ ಬ್ಲ್ಯಾಂಕ್ ಸೀನಿಯರ್ ಟೀಮ್ ಅಲ್ಲಿ ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀರಾ ದೇವಮ್ಮ ದೇವಮ್ಮ ಬನ್ನಿ ಬೇಡ ಅಲೆಯಾಗಿ ಬಂದೀನಿ ಎಲೆಯಾಗಿ ನಿಂತಿ ಆ ಅಂತ ಅಪ್ಪಳಿಸುವ ಜೀವಕ್ಕೆ ನೆನಪುಗಳು ಸಾಟಿಸವಲ್ಲ ಜೂನಿಯರ್ ಟೀಮ್ ಅಲ್ಲಿ ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀರಿ ಒಬ್ಬರಿಗೆ ಮಾತಾಡಿಸಿ ಹೊರಡ್ಬೋದು Hi Kiran, so just play well, do well. You're very strong competitor. Miss you a lot. Don't miss your smile, okay? Just keep strong. Okay, before we leave, yes, sir. It was very nice. Nimmanna ee show alli nodidakke and I hope illi tumma janak bejar agide and avrellaru nimmanna miss maadkotare Thank you so much, sir. Thanks. Yeah. Okay.
Thanks for this opportunity. Thanks again, everybody. Yeah. The channel. Thank you. ಎಲಿಮಿನೇಷನ್ ಪ್ರಾಸೆಸ್ ಆಗಿ ರಚನಾ ಅವರು ಹೈಯೆಸ್ಟ್ ಓಟ್ ತಗೊಂಡು ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ. ಆದ್ರೆ ರಚನಾ ಅವರು ನಮ್ಮ ಶೋಲಿ ಇರ್ತಾರೆ. ಸಂಗೀತಾ ಭಟ್ ಅವರ ಅನಾರೋಗ್ಯದ ಕಾರಣದಿಂದ ಅವ್ರಿಗೆ ಆರೋಗ್ಯದ ಸ್ಥಿತಿ ಗಂಭೀರವಾಗಿರೋದ್ರಿಂದ ಈ ದಿನ ಅವರನ್ನ ನಾವು ಅಫಿಷಿಯಲ್ ಆಗಿ ಮನೆ ಕಳ್ಸಿಕೊಡ್ತಾ ಇದ್ದೀವಿ. ಆ ಖಾಲಿಯಾದ ಜಾಗದಲ್ಲಿ ರಚನಾ ಅವ್ರಿಗೆ ಇಷ್ಟು ಓಟ್ ಬಿದ್ದಿದ್ರು ಕೂಡ ಅವರನ್ನ ಉಳಿಸ್ಕೊತಾ ಇದ್ದೀವಿ. ಮತ್ತೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡುವಂತ ಅವಕಾಶ ಕೊಡ್ತಾ ಇದೆ ಶೋ ನಿಮಗೆ, ಸರಿಯಾಗಿ ಬಳಸ್ಕೊಳ್ಳಿ. ಸೊ ಇವತ್ತಿನ ಎಲಿಮಿನೇಷನ್ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. Okay, go join your team. Celebrate! So team red, red and team blue! ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಓಕೆ, ಆದ್ರೆ ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀವಿ, ಇನ್ನೊಂದಷ್ಟು ಕಷ್ಟಕರವಾದಂತ ಟಾಸ್ಕ್ ಗಳನ್ನ ತಗೊಂಡ್ಬರ್ತೀವಿ. ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳಿರುತ್ತೆ. ರೆಡಿಯಾಗಿ ಮುಂದಿನ ವಾರ ಸಿಗೋಣ. ಗುಡ್ ನೈಟ್, ಹ್ಯಾವ್ ರೆಸ್ಟ್. ಸೂಪರ್ ಗುರು, ಏನಾಯ್ತು? ನೀನು ಅಳ್ಬಾರ್ದು ಕಂದ, ನೀನು ಅದೆಲ್ಲ ಸರಿ ಮಾಡೋಣ ಆಯ್ತಾ? ಎಷ್ಟು ವರ್ಷದಿಂದ ಇದೆ ಮೈಗ್ರೇನ್? ತುಂಬಾ ವರ್ಷದಿಂದ. ಇದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂತ ಇದ್ದೀರಾ ಮೈಗ್ರೇನ್? ಆಕ್ಚುಲಿ ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಏನಿಲ್ಲ, ರೆಸ್ಟ್ ತಗೋಬೇಕು. ಈ ಥರ ಇದ್ದಾರೆ, ಅವ್ರಿಗೆ ಬೆಡ್ ರೆಸ್ಟ್ ಬೇಕು. ಇದರಲ್ಲಿ ಈಗ ಮುಂದಿನ ಟಾಸ್ಕ್ ಆದದ್ದು ಅಂತಂದ್ರೆ ಅವ್ರಿಗೆ ಹೈಲಿ ಇಂಪಾಸಿಬಲ್, ತುಂಬ ಅವರಿಗೆ ಸಿಕ್ಕಾಗಿದ್ದಾರೆ. We are very proud of you. Yeah. We totally all right, my you dear. You never showed up. We will be totally all right, my dear. ಇಷ್ಟು ದಿನ ಲೈಫ್ ಸೂಪರ್ ಗುರು ಮನೆಯಲ್ಲಿ ಚಿನುಕುರುಳಿಯ ಹಾಗೆ ಓಡಾಡಿಕೊಂಡು ಎಲ್ಲರಿಗೂ ಖುಷಿ ಕೊಡ್ತಾ ನಗಿಸ್ತಿದ್ದ ಜಾಲಿ ಜೂನಿಯರ್ ಸಂಗೀತಾ ಭಟ್ ಅನಾರೋಗ್ಯದ ಕಾರಣದಿಂದ ಶೋನಿಂದ ಹೊರ ಹೋಗ್ತಿದ್ದಾರೆ. ಅವರು ಬೇಗ ಗುಣಮುಖರಾಗಲಿ ಅನ್ನೋದೇ ಲೈಫ್ ಸೂಪರ್ ಗುರುವಿನ ಆಶಯ ಮತ್ತು ಹಾರೈಕೆ.